ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. Thank you.
darling. Over up, kudi beda. Diamond darling, one day, one day. Please, in kudi ala. Red rose? White rose. Hey, mister. Nan diamond ye gulabi kurus dhairya banta. Diamond goskara ne bande nanu. You bloody rogue. Nan diamond nini beka. In front of public. Hounu. ಕುತ್ಕೊಳ್ಳಿ ಕುತ್ಕೊಳ್ಳಿ. ಐ ಆಮ್ ಸಾರಿ, ಎಲ್ಲರ ಮುಂದೆ ಕೇಳಬಾರ್ದಾಗಿತ್ತು ನಾನು. ಆದ್ರೆ ನೋಡಿ, ಕ್ಯಾಶ್ ತಗೊಂಡು ಬಂದಿದ್ದೀನಿ, ಡೈಮಂಡ್ ತಗೊಂಡು ಹೋಗ್ತೀನಿ. ನೀವು ಸ್ವಲ್ಪ ಅಲ್ಲಿ ಬನ್ನಿ, ವ್ಯಾಪಾರ ಮುಗಿಸೋಣ. ನೀನು ಹೆಂಡತಿನ ಡೈಮಂಡ್ ಅಂತ ಕರೀತೀರಿ ಅಂತ ನಂಗೆ ಗೊತ್ತಿರಲಿಲ್ಲ. ಸಾರಿ ಅಂದರೆ ಹೋದ ಮಾನ ಬರುತ್ತಾ? ಪಾಪಿ, ಹಣ ಕೊಡ್ತೀನಿ, ಡೈಮಂಡ್ ಕೊಡು ಅನ್ನೋದಾ? ಕ್ಲಬ್ನಲ್ಲಿ ನೀನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿ ಹೇಗಿದೆ? ಚೆನ್ನಾಗಿದೆ. ನಿನಗೆ ಕ್ಯಾಶ್ ಬೇಕು ತಾನೆ? ಡೈಮಂಡ್ಸ್ ಇಲ್ಲಿ ತಗ. ಕ್ಯಾಶ್ ಅಲ್ಲಿ, ಡೈಮಂಡ್ಸ್ ಅಲ್ಲಿ. Thank you.
ಲೇ ಯಾವನಿಗೋಸ್ಕರ ನಾವು ಯಾಕೆ ಹೊಡೆದಾಡ್ಬೇಕು? ಕರೆಕ್ಟ್. ನನ್ನ ಹತ್ರ ಕ್ಯಾಶ್ ಇದೆ, ನನ್ನ ಹತ್ರ ಡೈಮಂಡ್ಸ್ ಇದೆ. ನಾವೊಂದು ಹೊಸ ಬಿಸ್ನೆಸ್ ಶುರು ಮಾಡೋಣ. ರೈಟ್, ಇವತ್ತಿನಿಂದ ಪಾರ್ಟ್ನರ್ಸ್. ಟೂ ಸ್ಮಾರ್ಟ್, ಟೂ ಇಂಟೆಲಿಜೆಂಟ್, ಟೂ ಕ್ಲವರ್. ಬಾಲಯ್ಯ, ನೀನ್ ಹೇಳ್ದಾಗೆ ಅವ್ರು ಬುದ್ಧಿವಂತರಲ್ಲ, ಅತಿ 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 ಬುದ್ಧಿವಂತರು. ಅದಕ್ಕೆ ನಿಮ್ಮಿಬ್ಬರಿಗೂ ಮಣ್ಣು ಮುಕ್ತಿ ಪರಾರಿ ಆಗಿದ್ದು. ಅವನವನ್ ಸುಮ್ಮನೆ ಬಿಡಲ್ಲ, ಆಳಗಳ ಬಿಟ್ಟು ಹೊಡೆಸ್ತೀನಿ, ರೋಡ್ ರೋಲರ್ ಬಿಟ್ಟು ಚಿಟ್ಟಿ ಮಾಡಿಸ್ತೀನಿ, ಬುಲ್ಡೋಸರ್ ಬಿಟ್ಟು ಬಕಾಳ ಬಾತ್ ಮಾಡಿಸ್ತೀನಿ. ಅದೇ ತಪ್ಪು, ಇಂಥ ಕಿಲಾಡಿಗಳು ಸಿಗೋದೇ ಕಷ್ಟ ಅವ್ರು ಅನ್ಕೊಂತಾರ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಬುದ್ಧಿ ಇರಬೇಕು ಅಂತ. ಶಾಕ್ ಹೊಡೆಯೋ ಎಲೆಕ್ಟ್ರಿಸಿಟಿನ ಉಪಾಯವಾಗಿ ಉಪಯೋಗಿಸ್ಕೊಂಡು ಬೆಳಕು ಮಾಡ್ಕೊಳ್ಳಲ್ವಾ, ಫ್ಯಾನ್ ತಿರುಗಿಸಲ್ವಾ, ರೇಡಿಯೋ ಕೇಳಲ್ವಾ, ಹಾಗೆ ಈ ಖದೀಮರನ್ನ ಹಿಡಿದು ಬುಗುರಿ ಆಡಿಸ್ದಾಗ ಆಡಿಸ್ಬೇಕು ಬಾಬುರಾವ್. ಅವರು ವಿಷದ ಹಾವುಗಳು ಸಂತೋಷ್. ಆದ್ರೇನಂತೆ, ಪುಂಗಿ ಓದಿದ್ರೆ ಸಾಕು, ಎಂತ ಹಾವು ಹೆಡೆ ಆಡ್ತದೆ. ಬರೀ ಶಕ್ತಿ ಇರೋ ಜನ ಆದ್ರೆ ಗೂಳಿನ ಪಳಗಿಸ್ದಾಗ ಪಳಗಿಸ್ಬಹುದು. ಈ ನನ್ನ ಮಕ್ಕಳು ಬುದ್ಧಿ ಇರೋರು, ಅದೇ ಸ್ವಲ್ಪ ಕಷ್ಟ. ಆ ಪ್ರಭಾಕರ್, ಆ ಕಿಲಾಡಿಗಳ ಫೋಟೋನ ಇವರಿಬ್ರು ತೋರಿಸ್ತಾರೆ, ಅವರೆಲ್ಲಿದ್ರು ಸರಿ ಪತ್ತೆ ಮಾಡಿ ಉಪಾಯವಾಗಿ ಹೇಳ್ಕೊಂಡು ಬಾ. ಓಕೆ, ಹೌದು. ನನ್ನ ತಂಗಿನೇ ನಾನು ಉಸಿರು. ಹಲೋ ಕ್ರೊಕೊಡೈಲ್, ಐ ಆಮ್ ಸಾರಿ, ತುಂಬಾ ಕಾಯಿಸ್ಬಿಟ್ಟೆ. ದಟ್ಸ್ ಆಲ್ ರೈಟ್ ಮಾಸ್ಟರ್, ಇವರು ಮಿಸ್ಟರ್ ಮಿಸ್ತ್ರಿ. ಓ, ಹೌ ಡಿ ಯು ಡು? ಓಕೆ ಓಕೆ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ಸ್. ದೊಡ್ಡ ಬಿಸ್ನೆಸ್ ಮ್ಯಾನ್, ಇಂಥ ಬಿಸ್ನೆಸ್ ಅಲ್ಲಿ ಇವರು ನನ್ನ ಗುರು. ಸಂತೋಷ ಸಂತೋಷ. ನಮ್ ಗುರು ಹೆಸರು ಸಂತೋಷ್ ಮಾಸ್ಟರ್. ಮಿಸ್ಟರ್ ಮಿಸ್ತ್ರಿ ಕಳ್ಳ ಮಾಲುಗಳನ್ನ ಕೊಂಡ್ಕೊಂಡು ಮಾರೋರು, ಹೋಲ್ಸೇಲ್ ಡೀಲರ್. ಮನಿ ಪರ್ಸಿಂದ ಮೆನಿ ಮೆನಿ ವೆರೈಟೀಸ್ ಜ್ಯೂಸ್ ನ ರಾಶಿ ರಾಶಿ ಹಾಕಿದ್ದಾರೆ. ಇವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್. ಇವ್ರ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಇಬ್ಬರಿಗೂ ಲಾಭ. ಸಂತೋಷ. ಮಿಸ್ಟರ್ ಮಿಸ್ತ್ರಿ, ಏನಾದ್ರೂ ವೆರೈಟೀಸ್ ತಂದಿದ್ದೀರಾ? ಓ, ತಂದಿದ್ದೀನಿ, ತೋರಿಸಿ. ಸ್ಪ್ಲೆಂಡಿಡ್, ವಂಡರ್ಫುಲ್. ಬೆಲೆ ಎಷ್ಟು? 10 ಲಕ್ಷ ರೂಪಾಯಿ. ಇದನ್ನು ಮಾರಿದ್ರೆ 20 ಲಕ್ಷ ರೂಪಾಯಿ ಬರುತ್ತೆ. ಮಾರಿದ್ರೆ ಬರುತ್ತೆ ರೀ, ಆದ್ರೆ ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಈ ಬಿಸ್ನೆಸ್ ಮಾಡಬೇಕು. ಒಂದಕ್ಕೆ 2 ರಷ್ಟು ಖರ್ಚಾಗುತ್ತೆ. 5 ಲಕ್ಷ ರೂಪಾಯಿ ಆದ್ರೆ ಓಕೆ. ಮಾಸ್ಟರ್, 7 ಲಕ್ಷನಾದ್ರೂ ಕೊಡಿ, ಇವ್ರಿಗೂ ತೃಪ್ತಿ. ಓಕೆ ಡನ್. ನೀನ್ ಹೇಳದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಮಿಸ್ಟರ್ ಮಿಸ್ತ್ರಿ, ನನ್ನ ಡೀಲಿಂಗ್ಸ್ ಎಲ್ಲ ಓವರ್ ಎ ಕಪ್ ಆಫ್ ವೈ. ಥ್ಯಾಂಕ್ಸ್. ಥ್ಯಾಂಕ್ ಯು ಮಾಸ್ಟರ್. ಚಿಯರ್ಸ್. ಚಿಯರ್ಸ್. ಬಾಟಮ್ಸ್ ಅಪ್. ಈ ಸಂತೋಷ್ ಯಮ, ಕ್ರೊಕೊಡೈಲ್ ಯಮದೂತ. ಆಯುಸ್ ಮುಗಿದವ್ರನ್ನ ನೀನ್ ಕರ್ಕೊಂಡು ಬರ್ತೀಯ, ನಾನ್ ಅವ್ರ ಕತೆ ಮುಗಿಸ್ತೀನಿ. ಕಮಾನ್, ಟೇಕ್ ಯುವರ್ ಕಮಿಷನ್. ಏನಮ್ಮ, ರಾಯರಿನ್ನು ಬರಲೇ ಇಲ್ಲ? ಅಬ್ಬ ಬಂದ್ರಲ್ಲ, ನಿಮ್ಗೆ 100 ವರ್ಷ ಆಯ್ತು ರೀ. ಏನ್ರಿ ಇಷ್ಟೊತ್ತು ಮಾಡ್ಬಿಟ್ರಲ್ಲ,
ನೀವೆಲ್ಲ ಬರೋದಿಲ್ಲ ಅಂತ ನಾನು ಎಷ್ಟು ಹೆದರಿ ಬಿಟ್ಟಿದ್ದೆ ಗೊತ್ತಾ ಅಲ್ಲ ಸುಣ್ಣ ನನ್ನ ಮಗಳ ಬರ್ತ್ಡೇಗೆ ನಾನು ಮಿಸ್ ಮಾಡ್ಕೊತೀನಾ ಅದ ಸರಿ ಈ ವರ್ಷ ನಮ್ಮ ಮಗಳು ಯಾರು ನೀವೇ ಯಾರು ಹೇಳಿ ಇವಳೆ ಜಯ ಅಂತ ನನ್ನ ರತ್ನ ಇದ್ದಿದ್ರೆ ಇವ ಹೀಗೆ ಇರ್ತಿದ್ಲೋ ಏನು ಬಿಡ್ತು ಅಂದ್ರಿ ಇದ್ದಿದ್ರೆ ಅಂತ ಯಾಕ್ರಿ ಹೇಳ್ತಿದ್ದೀರಾ ನಮ್ಮ ಮಗಳ ರತ್ನ ಖಂಡಿತ ಇದ್ದಾಳೆ ನಿಜ ಇದ್ದಾಳೆ ನನ್ನ ಮಗಳು ಖಂಡಿತ ಇದ್ದಾಳೆ ಬಾಮ್ಮ ಅದನ್ನ ಆರಿಸಿ ಕೇಕ್ ಕಟ್ ಮಾಡಿ ಹಿ ಬೈ ನಾನಿನ್ನೇನ್ ಮಾಡ್ಲವ್ವ ಮನೆಗೆ ಹೋಗು ಇನ್ಮೇಲೆ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅವ್ವ ಯಾರೆ ನೋಡಮ್ಮ ನೀನ್ ನಮ್ಮ ಮಗಳಾದ್ಮೇಲೆ ನಮ್ಮ ಮನೆ ಕೆಲಸ ಮಾಡ್ಸಕ್ಕಾಗತ್ತಾ ನೋಡು ಮುಂದಿನ ತಿಂಗಳಿಂದ ಸಂಬಳನ ನಾವೇ ನಿಮ್ಮ ಮನೆ ಕಳಿಸ್ತೀವಿ ನೋಡಮ್ಮ ಆದಷ್ಟು ಬೇಗ ಒಳ್ಳೆ ಗಂಡ ನೋಡಿ ನಿನಗೆ ಮದುವೆ ಮಾಡ್ತೀನಿ ಯಾರೆ ಯಾವ ದುಃಖ ಬೇಕಾದರೂ ತಡ್ಕೋಬಹುದು ಆದ್ರೆ ಮಕ್ಕಳನ್ನ ಕಳ್ಕೊಳ್ಳೋ ದುಃಖ ಮಾತ್ರ ತಡ್ಕೊಳ್ಳಕಾಗಲ್ಲ ಏನು ಮಾಡೋದು ಬಂದಿದ್ದನ್ನ ಅನುಭವಿಸಲೇಬೇಕು ರತ್ನ ಎಂತ ಶಕ್ತಿನಮ್ಮ ನಿನ್ನ ನೆನಪಿನಲ್ಲಿ ನಿನ್ನನ್ನ ಜ್ಞಾಪಿಸಿಕೊಂಡ್ರೆ ಕಲ್ಲಿನ ಹಾಗಿರೋ ನನ್ನ ಹೃದಯನು ಕರಗೋಗುತ್ತಲ್ಲಮ್ಮ स्ने ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಉಪಚಾರ ಮಾಡೋಣ ಅಂತ ಬಂದಿರೋ ಮಿತ್ರ ಎಲ್ಲಿಗೆ ಏನು ಉಪಚಾರ ನಿಮ್ಮ ಕೈಕಾಲು ಮುರಿದು ಸೇವೆ ಮಾಡೋಣ ಅಂತ ಮುಯ್ಯಕದನ್ ಪ್ಲಾಸ್ಟಿಕ್ ಯಾವನದು ಕೈಕಾಲು ಮುರಿಯೋನು ಸಂತೋಷ್ ಯಾರ ಪುಣ್ಯಾತ್ಮ ನೀವಿಬ್ರು ಯಾರಿಗೆ ಮೋಸ ಮಾಡಿ ಡೈಮಂಡ್ಸ್ ಕ್ಯಾಶ್ ಹೊಡ್ಕೊಂಡು ಬಂದ್ರು ಅವರ ಗುರು ಓ ಸಂತೋಷ ಬಹಳ ಸಂತೋಷ Thank you.
ಮರದ ಕೆಳಗೆ ಬೀದಿ ಮೇಲೆ ಅದಿರ್ಲಿ ಸಕ್ಕದಾಗ ಎಷ್ಟಿಂದಾಗಿದೆ ಮೊದಲು ಕಾಫಿ ಕುಡಿರಿ ಫಟಾಫಟ್ ಇವನ್ ಟಾಮ್ ಡುಸ್ಕೆ ಇಬ್ರು ಬಚ್ಚಗಳು ನಿಮ್ಮ ನಡುವೆ ಚಟ್ನಿ ಮಾಡ್ತಾ ಇದ್ರು ನಾವು ಬಂದವರಿಗೆ ಹೊಡೆದು ಕೈವಾ ಮಾಡಿ ಕಳಿಸಿದ್ವಿ ಈಗೆಲ್ಲವರು ನೋಡಿದ್ರು ನೋಡ್ತಾನೇ ಇದಾರೆ ಮೂಳೆ ಮರ್ತಿರ್ಬಹುದು ನೋಡಿ ಮರ್ಡರ್ ಮಾಡ್ಲಿಕ್ಕೆ ಶಕ್ತಿ ಬೇಕಾನೆ ಮೊದ್ಲು ಬಂದ್ ತಿನ್ನಿ ಆಮೇಲೆ ಕಾಫಿ ಕುಡಿರಿ ಮರ್ಡರ್ ಮಾಡಿ ಅಯ್ಯೋ ಸರ್ ಅದು ಚೆನ್ನಾಗಿರಲ್ಲ ಸರ್ ಪೊಲೀಸ್ನವ್ರೆ ಗೊತ್ತಾದ್ರೆ ನಿಮ್ಮನ್ನ ಹಿಡಿದು ಗಲ್ಲಿಗೆ ಏರಿಸ್ಬಿಡ್ತಾರೆ ಹೌದ್ ಸರ್ ಈ ಭೂಪಾಯಿಗಾಗಲೇ 10 ಮರ್ಡರ್ ಮಾಡಿದ್ದಾರೆ ಅವ್ರಿಬ್ಬರನ್ನು ಮುಗಿಸ್ಬಿಟ್ರೆ ಒಂದು ಡಜನ್ ಲೆಕ್ಕ ಸರಿಯಾಗಿರುತ್ತೆ ಫಟಾಫಟ ನೀವಿಬ್ರು ನನ್ನ ಕಷ್ಟದಲ್ಲಿ ಬಂದು ಸಹಾಯ ಮಾಡಿ ತಾವು ಎಲ್ಲಿಗೆ ಹೋಗ್ಬೇಕು ನೋಡಿ ನಮ್ಮ ಹತ್ರ ವ್ಯಾನ್ ಇದೆ ನಿಮ್ಮ ಸ್ನೇಹಿತರು ಅಲ್ಲೇ ಇದ್ದಾರೆ ಇನ್ನೂ ಎದ್ದಿಲ್ಲ ನಾವು ನಿಮ್ಮನ್ನೆಲ್ಲ ಅಲ್ಲಿ ತಲುಪಿಸ್ತೇವೆ ಹೌದು ಬನ್ನಿ 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 ಮೆಲ್ಲಿಗೆ ಇವರಿಬ್ರು ಆ ದಗಾಕೋರರ ಚಚ್ ಕಳ್ಸಿದ್ರ ಹೌದು ಬಾಸ್ ಅವರಿಬ್ರು ಹೆದ್ರಿ ಪ್ರಾಣ ಉಳಿದ್ರೆ ಸಾಕು ಅಂತ ಪರಾರಿ ಆದ್ರು ಭಲೆ ಭಲೆ ಏಯ್ ವಾಟ್ಸ್ ಯುವರ್ ನೇಮ್ ನನ್ನ ಹೆಸರು ಫಟಾಫಟ್ ಇವನ ಹೆಸರು ಟಾಮ್ ಡುಸ್ಕೆ ಕನ್ನಡ ಬರುತ್ತಾ ಆಲ್ ಲ್ಯಾಂಗ್ವೇಜಸ್ ಯೆಸ್ ಯೆಸ್ He's from Arizona, I am from Africa. 10 ವರ್ಷ ಆತು ಇಲ್ಲಿಗೆ ಬಂದು ಕನ್ನಡ ಬರೆಯೋಕ್ಕೂ ಬರುತ್ತೆ ಓದೋಕ್ಕೂ ಬರುತ್ತೆ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ನಗರ ಬಸ್ತು ಬರೋ ಅಚ್ಚುತ್ತ ಪ್ರಶ್ನೆ ಕೇಳಿ ಸಣ್ಣ ವಿಸ್ತೀರ್ಣ ಸೂರ್ಯ ಶುಚಿ ಪೂರ ಪೋತಿ ಕ್ಯಾಪಿತಾನ್ ಜಮ್ಮು ಕೆನ್ಯಾತ ಮಾತ್ರ ಸೂತ್ರಾತ್ರು ಆ ಜಪಾನಿ ಒಂದು ಮೈಲಿ ದಿನದಂತೆ ತೋಚೆ ತೋಚೆ ನಮಸ್ಪಿನೆ ಇದಿ ಅಮಿ ತರರೆಸ್ ಬಿಗಾರು ಮಾತ್ರ ಸೂತ್ರ ಸೂತ್ರ ಆ ವಿ ಆರ್ ಕಿಲರ್ಸ್ ಐ ನೇಮ್ ಐ ಗನ್ ಪೌಡರ್ ಎಕ್ಸ್ಪರ್ಟ್ ನಿಜವಾಗ್ಲು ಇಸ್ ಇಟ್ ಟ್ರೂ ಸೂತ್ರಾತ್ರು ನೋಡಿದ್ರ ಅಂತ ಕೇಳ್ತಾ ಇದ್ದ ನಮ್ ದೋಸ್ತ್ ನೋಡ್ದೆ ನೋಡ್ದೆ ಹೇಳು ಕೆಲ್ಸ ಆಮೇಲೆ ನೋಡ್ ನಮ್ ಕೆಲ್ಸ ಸಂತೋಷ್ ಬಿಡ್ಬೇಡ ಇವ್ರಲ್ಲ ನಮ್ಮನ್ನೇ ಡಬಲ್ ಕ್ರಾಸ್ ಮಾಡ್ದ ಕಲಿಮರ್ ನಡೆಯೋದು ಕಿವರೇ ಸರಿಯಾದವ್ರು ಬಾ ನಿಜ ಕೆಲ್ಸ ಏನು ಅಂತ ನಾಳೆ ಹೇಳ್ತೀನಿ ನೀವಿಲ್ಲೇ ರಾಣಿ ಇವರಿಬ್ರು ನಿನ್ ಗೆಟ್ಸ್ ಕರ್ಕೊಂಡು ಹೋಗು ಸರಿಯಾಗಿ ನೋಡು ಬಾಬುರಾವ್ ಸಂತೋಷ್ ನಿನ್ ತಲೆಯಲ್ಲಿ ಸಗಣಿ ತುಂಬಿದೆ ಬಾಲಯ್ಯ ಸಂತೋಷ್ ನಿನ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೆ ಇಡಿಯಟ್ ಗೆಟ್ ಔಟ್ ಬಾಸ್ ನನ್ನ ತಲೆ ನಿನಗೆ ತಲೆನೇ ಇಲ್ಲ ಬೇಡ ಅಂದ್ರೂ ಈ ಹುಲಿ ವೇಷ ಹಾಕಿಸ್ಬಿಟ್ಟು ಸರ್ಕಸ್ ಕಂಪನಿ ನುಗ್ಗಿಸ್ಬಿಟ್ಟಿದೆಯಲ್ಲ ಈಗೇನ ಮಾಡೋದು ಸ್ವಲ್ಪ ಹೊತ್ತಲ್ಲಿ ಎಲ್ರು ಮಲ್ಕೋತಾರೋ ಆಮೇಲೆ ಈ ಸರ್ಕಸ್ ಟೆಂಟ್ ಅನ್ನು ಬಿಚ್ಚಿ ಹಾಕೋಣ ರೂಮ್ ಏನೋ ಚೆನ್ನಾಗಿದೆ ಆದ್ರೆ ನೀನಂತೆ ಹೋದ್ರೆ ಹೇಳಿಲ್ಲ ಈಗ ಫಟಾನು ಈಗ ರೆಡ್ ಲೈಟ್ ಈಗ ಡೇಂಜರ್ ಫಟಾಫಟ್ ಗ್ರೀನ್ ಲೈಟ್ ಆಗಪ್ಪ ದೋಸ್ತಿ ರಾಣಿ ಚುತ್ತಿ ಸಾಬಾಸ್ತಿರಪ್ಪ ಬಸ್ ಬುಕ್ ಅವನ ಮಾತು ಸ್ವಲ್ಪ ಹೊರ್ತು ಆದ್ರೆ ಮನಸ್ಸು ಬೆಣ್ಣೆ ಬತ್ತಾರ್ ಬತ್ತಾರ್ ಆಗ ನಾನ್ ಏನು ಅಂತ ತಿಳ್ಕೊಂಡೆ ನನ್ ಗೊತ್ತು
ನೀನೇ ಅಂತ. ನನಗೂ ಗೊತ್ತು ನೀನೇ ಅಂತ. ಆದ್ರೆ ನೀನಿಂತ ಕಚ್ಚಡ ಜನಗಳ ಜೊತೆ ಯಾಕೆ ಸೇರ್ಕೊಂಡೆ? ಏನ್ ಮಾಡ್ಲಿ ಅಜ್ಜೆ, ಅಪ್ಪ ಅಮ್ಮನ್ ಕಳ್ಕೊಂಡು ಅನಾಥ ಬೀದಿ ನಿಂತಿದ್ದೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಹಾಗೆ ನಿಂತಿದ್ರೆ ಜನ ಅವಳನ್ನ ಹೇಗ್ ನೋಡ್ತಾರೆ ಅಂತ ನಿನ್ ಗೊತ್ತೇ ಇದೆ. ನನ್ ಗ್ರಹಚಾರ ಈ ಸಂತೋಷ್ ಕನಸು ಸಿಕ್ಕೊಂಡೆ, ಇಲ್ಲಿಂದ ಬಿಡಿಸ್ಕೊಂಡು ಹೋಗಕ್ ದಾರಿ ಕಾಣ್ದೆ. ನಾನ ಅದೆಷ್ಟು ಸಂಕಟ ಪಡ್ತಿದ್ದೀನೋ ನಿನಗ್ ಗೊತ್ತಿಲ್ಲ. ಕಾವಲಾ ಬ್ಲಾಕ್ ಮೇಲ್ ಮಾಡ್ತಾನೆ, ಅದಕ್ಕೂ ಚರ್ಚಿದ್ರೆ ಕೊಲೆ ಕೂಡ ಮಾಡ್ತಾನೆ. ಪರವಾಗಿಲ್ಲ, ಏನ್ ವ್ಯಾಪಾರ? ಒಂದು ಕೊಲೆ, ಕಳ್ತನ, ಲೂಟಿ, ಸ್ಮಗಲ್. ಪಟ್ಟಿ ದೊಡ್ಡದಾಗೆ ಇದೆ. ಅಷ್ಟೇಲ್ಲ, ಅವನ ಕೆಲ್ಸಕ್ಕೆ ತುಂಬಾ ಹುಡುಗಿ ನಿಟ್ಟಿದ್ದಾನೆ. ಮತ್ತವನ್ ಜೊತೆ ಹುಳ್ಳ ಮತ್ತು ಲಂಬು ಇದ್ದಾನಲ್ಲ, ಅವ್ರ ಅವ್ರ ಸ್ಮಗಲ್. ಅಷ್ಟೇ, ಈ ಸಂತೋಷ್ಗೆ ತುಂಬಾ ಫ್ರೆಂಡ್ಸ್. ಅದೇ ನನ್ನು ನಿಮ್ ಜೊತೆಲೆ ಕರ್ಕೊಂಡ್ ಹೋಗ್ಬಿಡು ಪ್ಲೀಸ್. ಪ್ಲೀಸ್ ಅಜಯ್, ಲವ್ ಮಾಡ್ತೀಯಾ? ಅಂದ್ರೆ ಮುಗಿತ್ ಯಾಕಂದ್ರೆ ನಾನು ನನ್ ಗೊತ್ತು ನೀನು ನನ್ ಲವ್ ಮಾಡ್ತೀಯ. ಸ್ವಲ್ಪ ಸ್ವೀಟ್ ಆಗಿ ಮಾತಾಡ್ಬಿಟ್ರೆ ಸಾಕು, ಈ ಹುಡುಗಿರೇ ಹೀಗೆ. ಈಗ ನೀನ್ ನನ್ ಕರ್ಕೊಂಡ್ ಹೋಗ್ತೀಯಾ ಇಲ್ವಾ? ನೋಡು, ನನ್ನ ಪಾರ್ಟ್ನರ್ ಕೇಳ್ಬಿಟ್ಟು ನಾನು ಹೇಳ್ತೀನಿ. ಇವಾಗ ನೀನ್ ಹೋಗಿ. ಆಯ್ತೇನೋ ರೋಮಿಯೋ. ಇಲ್ಲ ಕಣ, ನೀನ್ ಹೋಗಿ, ನಾನು ಅವ್ನಿಗೆ ಕೇಳ್ಬಿಟ್ಟು ಹೇಳ್ತೇನೆ. ನೀನ್ ಅಲ್ಲಿ ನಿಂತ್ರೆ ಆಗೋದೇನು? ಮಾಪ ಏನ ಇಷ್ಟ್ ಬೇಗನೆ ಕಳ್ಸ್ಬಿಟ್ಟಿದ್ಯಾ? ಹ್ಮ್, ನೀನು ಸಂಕಟ ಪಡೋದ್ ಬೇಡ ಅಂತ. ಅವಳಿಗೆ ನಾನ್ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಕಣ. ನನ್ ಜೊತೆನೆ ಬರ್ತಾಳಂತ ಅವಳು ಹೇಳ್ಬಿಟ್ಟೆ ಅಲ್ಲ. ನೀನ್ ಒಂದ್ ಟೈಪ್ ಅಪ್ಪ, ಹುಡುಗಿ ಮುಖ ಕಂಡ್ರನೆ ಇಷ್ಟು. ಅಯ್ಯೋ, ಇಲ್ಲಿ ಅವ್ರ ವಿಷಯ ಏನಾದ್ರು ತಿಳ್ಕೊಂಡಿದ್ಯಾ? ಹ್ಮ್, ಇಲ್ಲಿ ಮಾಡಬಾರ್ದು, ಎಲ್ಲ ಮಾಡ್ತಾರೆ. ಹೌದಾ? ನಾವು ಏನಾದ್ರು ಮಾಡೋಣ ಬಾ. ನಗರ ಪುಸ್ತಿ ದುಸ್ತು ಫಾಸ್ಟ್ ಗುಪ್ ಅರಾಮ್ಪುಂಪ್ರಾ. ಹಲೋ ಮಿಸ್ಟರ್ ಡಾಮ್ಡುಸ್ಕಿ, ಫಟಾಫಟ್. ನೀವು ಯಾರಿಗ ಬೇಕಾದ್ರೂ ಮೋಸ ಮಾಡಬಹುದು. ಈ ಸಂತೋಷಿಗೆ ಮೋಸ ಮಾಡೋದಿಕ್ಕೆ ಹಣೆಲೆ ಬರ್ದಿಲ್ಲ. ನೀವಿಬ್ರು ಇಲ್ಲಿಗೆ ಬಂದಾಗ್ಲೇ ಗೊತ್ತಾಯ್ತು ನೀನ್ ಅಜಯ್, ನೀನ್ ವಿಜಯ್ ಅಂತ. ನೀವಿಬ್ರು ಏನ್ ಮಾಡ್ತಿರೋ ನೋಡೋಣ ಅಂತ ಇಲ್ಲಿವರೆಗೂ ಬಿಟ್ ತಮಾಷೆ ನೋಡ್ದೆ. ನೀವಿಬ್ರು ಇಲ್ಲಿಗೆ ಬಂದಿದ್ದು ಇಲಿ ತಾನಾಗೆ ಬೋನ್ ಹುಡ್ಕೊಂಡು ಬಂದಾಗಾಯ್ತು. Thank you.
ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂದ್ರೆ? ಯಾವ ವಿಷಯ ಸೋನ? ಇನ್ಯಾವ ವಿಷಯ? ನಮ್ಮ ಮಗು ರತನ್ ವಿಷಯ. ನಾನೇನ್ ಸುಮ್ಮನೆ ಇದ್ದೀನ, ನಾನು ಹುಡುಕಿಸ್ತಾನೆ ಇದ್ದೀನಿ. 16 ವರ್ಷದಿಂದ ನೀವಿನ್ನೂ ಹುಡುಕಿಸ್ತಾನೆ ಇದ್ದೀರ. ಹೆತ್ತ ಸಂಕಟ ನಿಮಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ನೀವೇನೋ ಗಂಡಸರು ಹೊರಗಡೆ ಕೆಲಸದಲ್ಲಿ ಮಗು ವಿಷಯ ಮರ್ತು ಬಿಡ್ತೀರ. ಆದ್ರೆ ನಾನು ಹಾಗಿರಕ್ಕಾಗತ್ತ? ಕೂತ್ರೆ ತಿಂತ್ರೆ ನನ್ನ ಮಗು ಯೋಚನೆ ಆಗ್ಬಿಟ್ಟಿದೆ ಅಂದ್ರೆ ಸ್ವರ್ಣ, ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆನೆ ಬರ್ಲಿಲ್ವಲ್ಲ ಸ್ವರ್ಣ. ಹಲೋ, ಆ ಮನೆ ಹಾಳರಿಬ್ರು ತಪ್ಪಿಸ್ಕೊಂಡ್ಬಿಟ್ರಂತೆ. ನಮ್ಮವರು ಬದುಕ್ ಬಂದಿದ್ದೆ ಹೆಚ್ಚು. ಈ ಮಾತು ಹೇಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಇಷ್ಟು ಜನ ಇದ್ಕೊಂಡು ಹುಡುಕಕ್ಕಾಗಲ್ಲ ಅಂತೀರಾ? ಹೋಗು ಜನ ನಟ್ಟು, ಊರೆಲ್ಲ ಹುಡುಕಿ ಅಂತ ಹೇಳು. ಸರಿ ಹೇಳಿದ್ರಿ ಅಂದ್ರೆ ನೀನೇನು ಯೋಚನೆ ಮಾಡ್ಬೇಡ ಸೋಣ. ದೇವ್ರಿ ಇವತ್ತಾದ್ರೂ ಹುಡುಕೋ ಕೆಲಸದಲ್ಲಿ ಜಯ ಗಳಿಸ್ ಹೋಗ್ ಮಾಡಪ್ಪ. ಕಾಫಿ 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 ತಗೊಳ್ಳಿ. ಬಂತು ದಿಗಿಲೇಕೆ ನಿಂಗೆ ಹೇಳು ಮಾವಯ್ಯ, ಮಾವಯ್ಯ
ಈ ಹಾದ ಎಂತೆ ಬಂಡಿನೂ ಬರಾಕಿಲ್ಲ ಅಂತ ಆದ್ರಾಗಿದ್ ಯಾವ್ದು ಒಂದ್ ತಗ್ಲಾಸ್ ಬಂಡಿ ಬಂದು ಪರಿಯಾಗಿ ಬಿದ್ದೈತಲ್ಲ ಬನ್ರಲ್ಲೇ ನೋಡಾವ್ ಎಲ್ಲ ಬನ್ನಿ ಹೋಗಿ ಜಲ್ದಿ ನೋಡ ಅಯ್ಯೋ ರಕ್ತ ಸುರಿತಿದೆ ಕಳ್ಳ ಯಾರಾದ್ರೂ ಕೊಳ್ಳೆ ಹೊಡೆದ್ರೆ ಏನು ಪ್ರಾಣ ಇದೆ ನೋಡ್ತಾ ಅಯ್ಯೋ ಅಯ್ಯೋ ಆ ಇನ್ನಸಿ ಜೀವ ಐತೆ ಎತ್ಕೊಳ್ರಲ್ಲೇ ನಡೀರಿ ನಡೀರಿ ಬಿರಿ ನಡೀರಿ ಇವ್ರ ಗಾಯ ವಾಸಿ ಆಗ್ಬೇಕಾದ್ರೆ ಎಷ್ಟು ಸಾಗುತ್ತೆ ದಿನ ಆಗ್ಬೇಕು ರಾಜವ್ವರೇ ಅಲ್ಲಿ ಗಂಟ ಆರಾಮ್ ಬೇಕು ಹುಡುಗರಿಗೆ ಪಾಪ ಯಾರ ಮಕ್ಕಳು ಏನು ಯಾವ ಪಾಪಿ ಇವ್ರಿಗೆ ಕಷ್ಟ ಕೊಟ್ನು ಸರಿ ಸರಿ ಬನ್ನಿ ನಡೀರಿ ಇದು ಚೆನ್ನಾಗಿದೆ ಯಾವುದು ನೀವು ನಗ್ತಾ ಇರೋದು ನಾನು ಕೇಳಿದ್ದು ನಿಮ್ಮ ನೋವು ಹೇಗಿದೆ ಅಂತ ಅಮ್ಮ ಏನಾಯ್ತು ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಏನಾಯ್ತು ಅಯ್ಯೋ ನನ್ನ ಕಾಲು ನನ್ನ ಕೈ ನನ್ನ ಕಾಲು ನನ್ನ ಕೈ ನನ್ನ ಕಾಲು ಅವನ ಕೈ ನನ್ನ ಕಾಲು ಅದಿರ್ಲಿ ನಾವಿಲ್ಲ ಹೇಗ್ ಬಂದ್ವಿ ನೀವಿಬ್ರು ಗಾಡಿನಲ್ಲಿ ಜ್ಞಾನ ಇಲ್ದೆ ಬಿದ್ದಿದ್ರಿ ನಾವಿಲ್ಲಿ ಕರ್ಕೊಂಡ್ ಬಂದ್ವು ಈ ಕಟ್ಟು ನೀನೇ ಕಟ್ಟಿದ್ದ ಇಲ್ಲ ನಮ್ ತಾತ ಬಪ್ಪಣ್ಣ ಹೌದು ನಿಮ್ಗೆ ಗುಂಡೆಗ್ ಬಿದ್ದಿತ್ತಲ್ಲ ಯಾರು ಹೊಡೆದಿದ್ದು ಕಳ್ಳರು ಕಳ್ಳನ ಮಕ್ಕಳು ಹೊಡೆದ್ರು ಪಡೆದ್ರು ಇರೋ ದುಡ್ಡು ಎಲ್ಲ ಕತ್ಕೊಂಡೋದ್ರು ಕೊನೆಗೆ ಶೂಟ್ ಮಾಡಿದ್ರು ನಿಜವಾಗ್ಲೂ ಅವನಿಗೆ ಸುಳ್ಳು ಹೇಳೋಕೆ ಬರಲ್ಲ ರಾಧಾ ರಾಧಾ ಅವ್ರು ಮಾತಾಡ್ತಾ ಇದ್ರು ಅವ್ರು ಮಾತಾಡ್ತಾ ಇದ್ರು ನೀನ್ ಕೇಳ್ತಾ ನಿಂತ್ಕೊಂಡ್ಬಿಟ್ಟೆ ಅಲ್ಲ ನಡಿ ನಡಿ ನೀ ಹೋಗಿ ಊಟ ಮಾಡು ಹೇಗಿದೆ ಪೈಗ ನೋವು ಈಗ ನೋವು ವಾಸ ಆಗಿದೆಲ್ಲ ಪರವಾಗಿಲ್ಲ ನೀವ್ ಯಾರು ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಹೇಳಿ ಕಳಿಸ್ಬೋದಲ್ಲ ಆ ಭಾಗ್ಯ ನಾವು ಪಡ್ಕೊಂಡ್ ಬಂದಿಲ್ಲಮ್ಮ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡ್ಬಿಟ್ಟೆ ನೀವಿಬ್ರು ನೋಡಿದ್ರೆ ಒಂದೇ ತರ ಕಾಣಿಸ್ತಾ ಇದ್ರಲ್ಲ ನೀವಿಬ್ರು ಅಂತ ಮಂದಿರಾ ಇಲ್ಲಮ್ಮ ಇಲ್ಲಮ್ಮ ಹಾಗಾದ್ರೆ ನಿಮಗೆ ನನಗೂ ಯಾರೂ ಇಲ್ಲಮ್ಮ ಅಯ್ಯೋ ಪಾಪ ಸರಿ ಸರಿ ಬಾ ಊಟ ಮಾಡು ಆ ಮಾಡು ಹೀಗೆ ತಾಯಿ ಕೈ ನನ್ನ ತಿನ್ನೋ ಭಾಗ್ಯ ಸಿಕ್ಕಿರ್ಲಿಲ್ಲಮ್ಮ ಹೌದಪ್ಪ ನಿಮ್ಮ ತಂದೆ ತಾಯಿನ ಕಳ್ಕೊಂಡ ಮಕ್ಕಳು ನಾನು ಮಕ್ಕಳನ್ನ ಕಳ್ಕೊಂಡ ತಾಯಿ
ನಾವೆಲ್ಲ ತಗೋ ಅಮ್ಮಡು ಊಟ ಮಾಡಪ್ಪ ಬಂದಿದ್ದ ಯಾರ ನೋಡಿದ್ನವಾ ಇಲ್ಲ ರಂಗಣ್ಣ ಎಲ್ಲರೂ ಮಲಗಿದ್ದಾರೆ ರಂಗಣ್ಣ ನೀನ್ ಕೈ ಮುಗಿತೀನಿ ನಾನು ನಿನ್ನಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಬಿಟ್ಬಿಡು ನಿನ್ನ ಉಪಕರಣ ಈ ಜನ್ಮದಲ್ಲಿ ಮರೆಯಲ್ಲ ವಾ ನೀನ್ ನೋಡಿದ್ರೆ ಅಯ್ಯೋ ಅನಿಸ್ತದ ಬಾವ ಹೋಗುವ ಬಾವ ನಿಮ್ಗೆ ಪಾಪಿ ನನ್ ಕಣ್ಣಿಗೆ ಮಣ್ಣಿಚ್ಚಿ ಓಡೋಕ್ತೇನೆ ನಿನ್ನಲ್ಲೇ ಪ್ರಾಣ ಇಟ್ಕೊಂಡು ರಾಮನ್ ಹೊಟ್ಟೆ ಉರ್ತಿದ್ರೆ ನೀನ್ ಚೆನ್ನಾಗಿರ್ತೇನೆ ಇಲ್ಲಿ ನಿನ್ಗೇನೆ ಕಮ್ಮಿ ಆಗಿರೋದು ಮಾತಾಡೆ ಮನೆ ಹಾಳಿ ಇಲ್ಲ ನಾನು ಹಾಗಿಲ್ಲ ಮಾಡಲ್ಲಮ್ಮ ಮುಚ್ಚೆ ಬಾಯಿ ಈ ಮಾತಲ್ಲಿ ನೀನ್ ಐದನೇ ಸರಿ ಹೇಳ್ತಾ ಇದ್ಯಾ ನಾನ್ ನಮ್ಮನ ಕಣೆ ಎಳ್ಕೊಂಡೋಗ್ರಿ ಅಣ್ಣ ಬಿಡ್ಬೇಡಿ ಎಳ್ಕೊಂಡೋಗಿ ಏನೋ ರಂಗ ಅನ್ನ ತಿನ್ ಮನೆ ಕನ್ನ ಹಾಕ್ಬೇಕು ಅಂತಿದ್ಯೇನೋ ವಯಸ್ಸಿಗೆ ಬಂದು ಹುಡುಗಿನ ಬೀದಿಲಿ ಬಿಡ್ಬೇಕು ಅಂತಿದ್ಯೇನೋ ರಾಧವನೆ ಕಣವ ರಾಧವನೆ ಕಣವ ಆ ಮಗ ಮಂಟಿನ್ನು ಅಂತಲೇ ತಿಂತೀಯಲ್ಲ ಹಿಂತಿಯಲ್ಲ ಹೈವಾನ್ ನನ್ನ ಮಗನೇ ಏನ್ ನೋಡ್ತಿದಿರ್ಲ ಹೇಳ್ಕೊಂಡಾಗ್ರಲ್ಲ ಹೋಗತ್ತ ಅವರೇ ಯಾಕೆ ಕಳ್ತಿದ್ದೀರಿ ಇನ್ನೇನ್ ಮಾಡ್ಲಿ ಪಪ್ಪಣ್ಣ ಎರಡು ಗಂಡು ಮಕ್ಕಳನ್ನು ಕಳ್ಕೊಂಡ್ಬಿಟ್ಟೆ ಓಡೋಗ್ತೀನಿ ಓಡೋಗ್ತೀನಿ ಅಂತ ತುದಿಗಾಲ ನಿಂತಿರೋ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನ್ ಪಡ್ತಿರೋ ಸಂಕಟ ಅಷ್ಟಿಷ್ಟಲ್ಲ ನಾನು ಏನ್ ತಪ್ಪು ಮಾಡಿದೆ ಅಂತ ದೇವ್ರು ನನಗೆ ಶಿಕ್ಷೆ ಕೊಟ್ಟ ಅವರೇ ಕತ್ತುನು ಬೆಳಕುನು ಒಂದೇ ಸಮ ಇರ್ತದ ಜೀವನ ಅಂದಮ್ಯಾಗೆ ಕಷ್ಟನೂ ಬರ್ತದೆ ಸುಖನೂ ಬರ್ತದೆ ಸುಖ ನನ್ನ ಹಣೆಲೇ ಬರ್ತಿಲ್ಲ ಯಾವತ್ತವ್ರು ನನ್ನ ತಾಳಿ ಹರ್ಕೊಂಡು ಹೋದ್ರು ಆವತ್ತೇ ನನ್ನ ಎಲ್ಲಾ ಸುಖನ ಮಣ್ಣು ಪಾಲಾಗುತ್ತೆ ಒಳ್ಳೆಯವರಿಗೆ ದೇವ್ರು ಯಾವತ್ತಿಗೂ ಅಂತ ಅನ್ಯಾಯ ಮಾಡಕ್ಕಿಲ್ಲವಾ ಮಾಡಕ್ಕಿಲ್ಲ ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ಸಿಕ್ಕೇ ಸಿಗ್ತಾರೆ ನಿಮಗೆ ಸಂತೋಷ ತಂದೇ ತತ್ತಾರೆ ಹೌದ್ರವ್ವ ನಡೀರವ್ವ ನಡಿ ಏನಂತೆ ನಿನ್ ಕಾಲು ನನ್ನ ಕಾಲು ಅಮ್ಮ ಅಲ್ಲ ನಾನ್ ನೋಡೋವರೆಗೂ ಚೆನ್ನಾಗಿ ನಡೀತಿದ್ದೆ ಮುಖ ಕಂಡ ತಕ್ಷಣ ನನ್ ಭುಜ ಹಿಡ್ಕೋಬೇಕು ಅನ್ನಿಸ್ತಾ ನಾನು ಏನ್ ಮಾಡ್ಲಿ ನಾನ ನಿನ್ ಕಂಡ ಇಡೀ ಜಗತ್ತೇ ಮಾಡ್ಬಿಡ್ತೀನಲ್ಲ ಯಾಕೆ ಯಾಕಂದ್ರೆ ನೀನ್ ಅಷ್ಟು ಮುದ್ದಾಗಿದ್ದೀಯಲ್ಲ ಅದಕ್ಕೆ ನೀನು ತುಂಬಾ ಮುದ್ದಾಗಿದ್ದೀಯ ಅದಕ್ಕೋಸ್ಕರನೆ ನೀನಂದ್ರೆ ನನ್ಗೆ ಬಹಳ ಇಷ್ಟ ಹೌದಾ ಸುಂದರವಾದ ಹೂವನ್ನ ಬಿಗಿಯಾಗಿ ಹಿಡಿ ಅನ್ನು ಮೊದಲು ಇದಂತೆ ನೀನು ನಿಮ್ಮಅಮ್ಮ ಮಾಡಿದ ಸಹಾಯ ತೋರಿಸಿದ ಪ್ರೀತಿ ಹೇಗೆ ತಿಳಿಸೋದು ನಂಗೆ ಅರ್ಥ ಆಗ್ತಿಲ್ಲ ನೀನು ತುಂಬಾ ಒಳ್ಳೆಯವನು ಅದಕ್ಕೆ ನೀನಂದ್ರೆ ಬಹಳ ಇಷ್ಟ ಏನಾಗಿದೆ ನನ್ಗೆ ಲವ್ 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 ಒಂದು ಸುಂದರವಾದ ಹೂವು ನನ್ಗೆ ಲವ್ ಮಾಡ್ತಾ ಇದೆ ಕಣೋ ಹೂವ ಯಾವ ಗಿಡದ್ದು ಗಿಡದು ಅಲ್ಲ ಸುಂದರಿ ಸುಂದರಿ ನನ್ ಲವ್ ಮಾಡ್ತಿದ್ದಾಳೆ ಈ ಮುಖಾನ ಏನಾಗಿದೆ ನೋಡು ಸುಮ್ನೆ ಕನ್ಸ್ ಕಾಣ್ಬೇಡ ಹೋಗ್ ಮನೆ ಹೋಗಿ ಅಸ್ತ ಇಲ್ಲ ಕಣೋ ನಿಜವಾಗ್ಲೂ ಇದು ಆತರ ಅಲ್ಲ ಆಕಾಶದಿಂದ ಹಿಡಿದ ಒಂದು ಅಪ್ಸರೆ ಬಂದು ನೀನು ಬಹಳ ಒಳ್ಳೆಯವನು ನಿನ್ ಕಂಡ್ರೆ ನಂಗೆ ಬಹಳ ಇಷ್ಟ ಅಂತ ಮುತ್ತಿಡ್ಬಿಟ್ಲು ನೀನ್ ಗೊತ್ತಿಲ್ವ ನನ್ಗೆ ಅಯ್ಯೋ ಸೆರೆ ಸೆರೆಕಂಡ್ರೆ ಸಾಕು ಉಟ್ಕೊಂಡಿರೋ ಕರಡಿ ಇದ್ರು ಬಿಡಲ್ಲ ನೀನು ಹೌದು ಇಲ್ಲ ಕಣೋ ಇದು ಆಗಲ್ಲ ಇದು ಟ್ರೂ ಲವ್ ಟ್ರೂ ಲವ್ ನೀನು ನೀನ್ ಲವ್ ಮಾಡಲ್ಲ
ಬೇರೆಯವ್ರು ಮಾಡೋಲ್ಲ ನಿಮ್ಗೆ ಅರ್ಥ ಆಗಲ್ಲ ಹೋಗಯ್ಯ ಊರಿಗೆ ನೀನು ಒಬ್ಬನೇ ರೋಮಿಯೋನ ಸುಪಾರಸ್ ತಮ್ಗಳು ನಾನು ಲವ್ ಮಾಡಿದ್ದೀನಿ ಐದು ನಿಮಿಷ ಆಗ್ಲಿಲ್ಲ ಒಬ್ಬ ಸುಂದರಿ ಬಂದು ತಪ್ಕೊಂಡು ಮುತ್ಕಡ್ ಈಗ ಇನ್ನು ಕಟ್ಟ ಮುಖಕ್ಕಲ್ಲ ಇಲ್ಲಿ ಇಲ್ಲ ಹೌದು ನಿಜವಾಗ್ಲು ಮತ್ತೆ ಯಾರು ಸುಂದರಿ ಅಪ್ಸರೆ ಬ್ಯೂಟಿ ಕ್ವೀನ್ ಅದೇ ಅವಳ ಹೆಸರೇನ ನಾನು ಹೇಳಲ್ಲ ಮೊದ್ಲು ನಿನ್ನ ಲವರ್ ಹೆಸರು ಹೇಳು ನೀನ್ ಹೇಳ ನೀನ್ ಹೇಳು ಮೊದ್ಲು ನೀನ್ ಹೇಳು ಮೊದ್ಲು ನೀನ್ ಹೇಳು ನಾನು ಹೇಳಲ್ಲ ಹೇಳ್ತೀಯ ಇಲ್ಲ ಇಲ್ಲ ನಾನು ಹೇಳಲ್ಲ ಹೋಗು ಹೋಗ್ಲಿ ಬಿಡು ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ನೋಡ್ಬಿಡೋಣ ನೀನೋ ನಾನೋ ಅಂತ ಕನಸು ಹಾಳಾಯ್ತಂತೆ ನನ್ನ ಇದ್ರೆ ಹಾಳಾಯ್ತು
ವಿಜಯ ವಿಜಯ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ ಕಣ. ಎಲ್ಲ ದಿವ್ಸಕ್ಕೆ ಎಷ್ಟು ಸರ್ತಿ ಅಂತ ಬೇದಿ ಕಣ ಬೇದಿ. स्नान मातद्रे लोफर मगने स्नान मार्ती कत्को नोड़ता नि ನನ್ನವರ ನಾನು ಕರ್ಕೊಂಡು ನೋಡಿದ್ರು ನಿಂದೇನ್ ಹೋಯ್ತು. ಏ ನನ್ನ ಡಾರ್ಲಿಂಗ್ ಗೆ ಲವರ್ ಗಿವನ್ ಅಂದ್ರೆ ಹೊರದು ಬಿಡ್ತೀನಿ. ಅಯ್ಯೋ ಬಿಡಾ ನೀನು ರಾಧಾ ಈ ಗೂಪಿಗೆ ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ಸ್ಪಷ್ಟವಾಗಿ ಹೇಳ್ಬಿಡು. ರಾಧಾ ಇವನಿಗೆ ಹೇಳು ನೀನು ನನ್ನ ಲವ್ ಮಾಡ್ತಾ ಇದೀಯ ಅಂತ ಹೇಳು. ನೋಡಿ 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 ನಾನಿರು ಗೊಬ್ಬಳು ನೀನಿಬ್ರು ಒಬ್ಳೆ ಇಬ್ರನ್ನ ಹೇಗೆ ಪ್ರೀತಿ ಮಾಡಕಾಗುತ್ತೆ? ಹಾಗಂತ ಹೇಳಿ ಹೇಗೆ ಸುಂದರಕಾಗುತ್ತೆ ರಾಧಾ? ಯಾಕಾಗಲ್ಲ ರಾಧಾ ಇವನು ಒಂದ ಸರ್ತಿ ಅಣ್ಣ ಅಂತ ಕರೆದ್ಬಿಡು. ನನ್ನ ಮಾತ್ರ ಡಾರ್ಲಿಂಗ್ ಅನ್ನು. ನೋಡಿ ನೀನು ಚೆನ್ನಾಗಿದೀಯ, ನೀನು ಮುದ್ದಾಗಿದೀಯ, ನೀನು ನನ್ನ ಪ್ರೀತಿಸ್ತಿದೀಯಾ, ನೀನು ನನ್ನ ಪ್ರೀತಿಸ್ತಿದೀಯಾ. ಈಗ ನಾನು ಏನ್ ಮಾಡ್ಲಿ? ಒಂದ್ ಕೆಲಸ ಮಾಡ್ಬಿಡು ರಾಧಾ, ಇವನನ್ನ ಮಾತ್ರ ನಂಬೇಡ. ಇವನು ಯಾರ್ ಸಿರೆ ಕಂಡ್ರು ಸಾಕು ಟೂಟಿ ಟೂಟಿ ಹಿಂದೋಟ್ ಹೋಗ್ತಾನೆ, ಸರ್ಕಸ್ ಕಂಪನಿ ಸೇರ್ಬೇಕಾಗುತ್ತೆ ಆಮೇಲೆ. ಇವನು ನಂಬೇಡ ರಾಧಾ, ಇವನ್ನ ನಿನ್ನನ್ನ ಮದುವೆ ಮಾಡ್ಕೊಂಡು ನಿನ್ನನ್ನ ಮನೆಯಲ್ಲಿಟ್ಟು ರಾತ್ರಿಡಿ ಬಾರಲ್ಲೇ ಕೂತಿರ್ತಾನೆ. ನನ್ನ ಬಗ್ಗೆ ಸುಳ್ಳು ಹೇಳಬೇಡ, ಹೊರದ್ಬಿಡ್ತೀನಿ ನಿಂಗೆ. ಯಾರ್ ಸುಳ್ಳು ಹೇಳ್ತಾ ಇರೋದು? ಕುರುಕ ಯಾರ್ ಕೆಟ್ಟವರು ಯಾರ್ ಒಳ್ಳೆಯವರು, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ನಾನೇ ತೀರ್ಮಾನ ಮಾಡ್ತೀನಿ. ಹೇಗೆ ಹೇಗೆ? ನಿಮ್ಮಿಬ್ಬರನ್ನು ನನ್ನ ಜೊತೆಲಿ ಇಟ್ಕೊಂಡು ಪರೀಕ್ಷೆ ಮಾಡ್ತೀನಿ. ನನ್ನ ಮನಸ್ಸು ಹಾಗೆ ಹೇಳುತ್ತೋ ಹಾಗೆ ಹೇಳ್ತೀನಿ. ಸರಿ, ಹಾಗಾದ್ರೆ ಇವತ್ತಿಂದ ನಮ್ಮ ಟೆಂಟ್ ಅಲ್ಲೇ ಇದ್ಬಿಡ್ತೀಯಾ? ದೂರಾಸೆ ನನ್ನ ಮಗನಿಗೆ ನೀನು ಪಕ್ಕದಲ್ಲೇ ಅಂತ ಹೋಗೋ. ಪರೀಕ್ಷೆ ಮಾಡಕ್ಕೆ ಈ ಜಾಗ ಸರಿಯಿಲ್ಲ, ಬೇರೆ ಎಲ್ಲಾದರೂ ದೂರ ಹೋಗಬೇಕು. ಬಾ ನಡಿ. ಆ ಇದಲ್ಲ, ನಾಳೆ ಯಾರಿಗೂ ಗೊತ್ತಾಗಬಾರದು. ಬರ್ತೀನಿ. ಆಯ್ತಾ ಸಮಾಧಾನ? ಒಂದು ಹೆಂಗಸಿನ ಮೇಲೆ ಇಷ್ಟು ಯಾಕಯ್ಯಾ? ಅದೇ ನಾನು ನಿನಗೆ ಹೇಳ್ತಾ ಇರೋದು ನೋಡು, ಅವಳು ನನ್ನ ಲವ್ ಮಾಡ್ತಾ ಇದ್ರೆ ಆಕೆ ನಿನ್ನ ತಂಗಿ, ಮತ್ತೆ ನನ್ನ ಲವ್ ಮಾಡ್ತಾ ಇದ್ರೆ ನಿನಗೆ ತಂಗಿ. ಡನ್ ಡನ್, ಬಾ ದೇವರ ಮುಂದೆ ಪ್ರಮಾಣ ಮಾಡು ಬಾ. ಏ ವಿಜಯ, ನೀನು ಏಟು ತಿಂದು ಬಿದ್ದಾಗ ಅವಳೇ ನಿನ್ನ ತಾಯಿ ಹಾಗೆ ನೋಡ್ಕೊಂಡಿದ್ಲು, ಈಗ ಅವಳನ್ನೇ ಮದುವೆ ಮಾಡ್ಕೊಂಡ್ರೆ ಪಾಪ ಆಕಣ. ಏ ಪುಣ್ಯಾತ್ಮ, ನಿನಗೂ ಅವಳೇ ತಾನೇ ನೋಡ್ಕೊಂಡಿತ್ತು, ನಿನಗೆ ಅಮ್ಮ ಆಗಲ್ವಾ? ಹೋಗ್ಲಿ ಬಿಡು, ಮಾಡು ಪ್ರಾಮಿಸ್. ಪರೀಕ್ಷೆ ನಾನ್ ಫೇಲ್ ಆಗಿ ಈ ನನ್ನ ಮನೆ ಹಾಳ ಪಾಸ್ ಆದ್ರೆ ಅಣ್ಣನಾಗ ನಿಂತು ಬಿಟ್ಟು ಇವರಿಬ್ರು ಮದುವೆ ಮಾಡಿಸಿ ಬಾವಿಗೆ ಹಾಕ್ಕೋತೀನಿ. ನೀನ್ ಬಗಳಿಗ ದೇವ್ರೆ, ಪರೀಕ್ಷೆಯಲ್ಲಿ ಇವನೇ ಪಾಸ್ ಆಗಿ ನಾನೇನಾದ್ರೂ ಫೇಲ್ ಆಗಿಬಿಟ್ರೆ ನಾನು ಅಣ್ಣನ ಹಾಗೆ ನಿಂತು ಬಿಟ್ಟು ಆ ಅರಗಿಣಿಗೂ ಈ ಗುರಿಲಾಗೂ ಮದುವೆ ಮಾಡಿಸಿ ನೀರಿಲ್ಲದ ಬಾವಿಗೆ ನಾನು ಹಾಕ್ಕೋತೀನಿ. ಇದೆಲ್ಲ ಯಾಕೆ ಅಲ್ವಾ ನೀನ್ ಬಿಟ್ಕೊಡ ಅಪ್ಪ ಯಾರೇ? ಆವತ್ತು ನಿಮ್ ರಟ್ಟೆಗೆ ಮದ್ದಾಕುವಾಗ ಇದನ್ನ ತೆಗೆದಿಟ್ಟಿದ್ದೆ, ತಗಳಿ ಇದನ್ನ. ಹೋಗಿ ಬನ್ನಿ. ಥ್ಯಾಂಕ್ ಯು ಅಪ್ಪ. ಏನಪ್ಪ ನಿಮಗೆ? ತಗೊಳ್ಳಿ. ಏನಮ್ಮ ಇದು? ಏನಿಲ್ಲ, ದಾರಿಲಿ ಹೊಟ್ಟೆ ಹಸ್ರೆ ತಿನ್ಲಿ ಅಂತ ಸ್ವಲ್ಪ ತಿಂದಿಟ್ಟಿದ್ದೀನಿ ಅಷ್ಟೇ. ತಮ್ಮನ್ ಕಾಣದೆ ಇರುವ ತಪ್ಲಿಗಳಿಗೆ ಸ್ವಂತ ತಾಯಿ ಹಾಗೆ ಉಪಚಾರ ಮಾಡ್ತಿದ್ದೀರಲ್ಲಮ್ಮ, ಯಾವ ಜನ್ಮದಲ್ಲಿ ನಾವು ನಿಮ್ಮ ಮಕ್ಕಳಾಗಿತ್ತು ಏನು? ಯಾಕಮ್ಮ ಕಣ್ಣೀರು? ನಿಮ್ಮಂತ ಮಕ್ಕಳನ್ನ ಉಳಿಸ್ಕೊಳ್ಳೋ ಭಾಗ್ಯ ನನಗಿಲ್ಲದೆ ಹೋಯ್ತಲ್ಲ ಅಂತ. ನೀವಿಷ್ಟೊಂದು ಪ್ರೀತಿ ಬೆಳೆಸ್ಕೊಂಡ್ ಬಿಟ್ರೆ ನಾವಿಲ್ಲಿಂದ ಹೋಗೋದೇ ಕಷ್ಟವಾಗುತ್ತಮ್ಮ. ಹಾಗಲ್ಲ. ಕರೆಕ್ಟ್ ನೋಡು, ಇವ್ರ ಕಣ್ಣಲ್ಲಿ ನೀರು ತರಿಸಿದ್ರೆ ನಿನ್ಗೆ ಒಳ್ಳೇದಲ್ಲ,
ನೀನಿಲ್ಲೇ ಇರು ನಾನು ಹೋಗ್ತೀನಿ ಏ ನೀನಿರೋ ಅವರಿಗೆ ನೀನಂದ್ರೆ ಜಾಸ್ತಿ ಪ್ರೀತಿ ನೀನಿಲ್ಲೇ ಇರು ನಾನು ಹೋಗ್ತೀನಿ ಅಲ್ವೇನಮ್ಮ ಇರೋ ಎರಡು ಕಣ್ಣಲ್ಲಿ ಯಾವುದರ ಮೇಲೆ ಪ್ರೀತಿ ಹೆಚ್ಚು ಅಂತ ಕೇಳಿದ್ರೆ ನಾನೇನಪ್ಪ ಹೇಳಲಿ ಅಮ್ಮ ಬರ್ತೀವಮ್ಮ ದೇವರು ನಿಮ್ಮನ್ನು ಕಾಪಾಡಲಿಪ್ಪ ಬರ್ತೀವಮ್ಮ ಬಾಪಣ್ಣ ಬರ್ತೀವಿ ಬರ್ತೀವಿ ಬಾಪಣ್ಣ ಹೋಗಿ ಬನ್ನಿ ಹೋಗಿ ಬನ್ನಿ ಅಪ್ಪೇಲ್ಲಿ पाप हम कल्सको नावे राधने हिड़गी ಮತ್ತೆ ರಂಗ ನೀನು ಓ ಎಲ್ಲಾ ಕಡೆ ನೋಡ್ಕೊಂಡವ ಎಲ್ಲೂ ಸಿಗ್ಲಿಲ್ಲ ಕಣವ ರಾಜವಾ ಆ ನಿನ್ ಮಗಳುವೆ ಆ ಇಬ್ರು ಪೆಟ್ಟೆ ಹುಡುಗರು ಬಂದಿದ್ರಲ್ಲವಾ ಅವರ ಕಾರನ ಕುತ್ಕೊಂಡು ಅಂಟೋದ್ಲು ಅಮ್ಮ ಅಂದ್ರಿ ಹೆತ್ತ ತಾಯಿಗಿಂತ ಹೆಚ್ಚು ಅಂದ್ರಿ ಕಡೆಗೆ ನಿಮ್ಮ ಮನೆಗೆ ದ್ರೋಹ ಬಗ್ದ್ರ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ फस्ट क्लास आगे दुड फ्रेम बेमे मूर् काफी बेमे अल बेड सारी अल बेड स्मैल अस्ट बेड़ा ರಾಗಿ ಮುದ್ದೆ ಮಾರ ಹೋಟೆಲ್ ಅಲ್ಲ ಸಿಗೋದಿಲ್ಲ ಸ್ಪೆಷಲ್ ಆಗಿ ಒಂದು ಆರ್ಡರ್ ಮಾಡಿದ್ದೆ ಯಾರು ನಿನ್ನ ಪ್ಲೇಟ್ ಕೈ ಹಾಕಲ್ಲ
ಎಲ್ಲ ಅರಮನೆ ಇದ್ದಂಗೈತೆ. ಯಾವ ಮಹಾರಾಜರು ಕಟ್ಟಿದ್ದು? ರಾಧಾ, ಓಯ್ ರಾಧಾ, ಏನ್ ವಿಚಾರ ಮಾಡ್ತಿದ್ದೀಯಾ? ನಮ್ಮಿಬ್ರಲ್ಲಿ ಯಾರನ್ನ ಆರಿಸೋದು ಅಂತ ಅಲ್ಲ, ನನ್ಗೆ ಗೊತ್ತು ನೀನ್ ನನ್ ಬಗ್ಗೆನೆ ವಿಚಾರ ಮಾಡ್ತಿದ್ದೀಯಾ ಅಂತ. ಹಾ, ನಿನ್ ವಿಚಾರನೆ, ನಿನ್ಗೆ ಹೇಗೆ ಬೇಡ ಹೇಳಿ ಅಂತ ಅಲ್ಲ ರಾಧಾ? ಏನಿಲ್ಲ, ನನ್ ವಿಚಾರನೆ ಯೋಚನೆ ಮಾಡ್ತಿದ್ದೆ. ಏನು ಅಂತ? ನನ್ಗೆ ನಿದ್ದೆನೆ ಬರ್ತಿಲ್ಲ. ಅಯ್ಯೋ, ಅಷ್ಟೇ ತಾನ? ನಾನೊಂದು ಚೆನ್ನಾಗಿ ಹಾಡ್ಬಿಟ್ರೆ ಸಾಕು, ಕೂತಲ್ಲೇ ಗೊರಕೆ ಹೊಡಿತೀಯ. ನೀನ್ ಹಾಡಕ್ ಶುರು ಮಾಡಿದ್ರೆ ಓಡೋಗ್ತಾ ಪಾಪ. ನೋಡೋಣ ಬಾ. ಸಣ್ಣು ಜಾರಿದ ನಮ್ಮ ಮೂನು ಬಂದಿಹ ನಮ್ಮ ದೇ ಮುಗಿದು ನೈತಾಯ್ತು ಮಲಗು ಮಲಗವುಮ್ಮ. ಸಣ್ಣು ಜಾರಿದ ನಮ್ಮ ಮೂನು ಬಂದಿಹ ನಮ್ಮ ದೇ ಮುಗಿದು ನೈತಾಯ್ತು ಮಲಗು ಮಲಗವುಮ್ಮ. ಲಾಲಿ 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 ಲಾಲಿ. ಸಣ್ಣು ಜಾರಿದ ನಮ್ಮ ಮೂಳು ಬಂದಿಹ ನಮ್ಮ ದೇ ಮುಗಿದು ನೈತಾಯ್ತು ಮಲಗು ಮಲಗವುಮ್ಮ. ಲಾಲಿ 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 ದುರಾಳಿ ಸಣ್ಣು ಜಾರಿದ ನಮ್ಮ ಮೂನು ಬಂದಿಹ ನಮ್ಮ ದೇ ಮುಗಿದು ನೈತಾಯ್ತು ಮಲಗು ಮಲಗವುಮ್ಮ. ಲಾಲಿ 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 ಲಾಲಿ.
ಗೋಲ್ಡ್ ಫ್ಲೇಕ್ ಫಿಲ್ಟರ್ ಇಂಕ್ ಕೊಡಿ. ಪ್ರಮಾಣ ಮಾಡಿ ರಾಧಾನ ಹೀಗೆ ಹಾರಿಸ್ಕೊಂಡು ಹೋದ್ಯಾ ಜಯ, ನಿನ್ನ ನಾಶಾನೇ ನನ್ನ ಜೀವನದ ಗುರಿ. ನಂಬಿಕೆ ದ್ರೋಹ ಮಾಡಿ ರಾಧನ್ ಹೇಳ್ಕೊಂಡು ಹೋಗಿದ್ಯಾ? ನಾನ್ ನಿನ್ ಬಿಡಲ್ಲ ಅಜಯ್, ಎಲ್ಲ ಅಡಗಿದ್ರು ಸರಿ, ನಿನ್ ಹುಟ್ಟು ತಡಗಿಸ್ತೀನಿ. ಫೋಟೋದಲ್ಲಿ ಮೂರು ಜನ ನಿಂತಿದಾರಲ್ಲ, ಯಾರವರು? ಗೊತ್ತಿಲ್ಲ ಸರ್. ಅವ್ರ ಅಡ್ರೆಸ್ ಕೊಟ್ಟಿಲ್ಲ? ಅಡ್ರೆಸ್ ಬರ್ಕೊಳ್ಳೋ ಅಭ್ಯಾಸ ಇಲ್ಲ. ಸುಳ್ಳು ಬೊಗಳು ಬೇಡ, ನಿಜ ಹೇಳು. ನಿಜವಾಗಲೂ ಗೊತ್ತಿಲ್ಲ ಸರ್. ಶತ್ರು ಹೌದು, ನಿನಗೆ ನಾನ್ ಶತ್ರು, ನನಗೆ ನೀನ್ ಶತ್ರು. Thank you.
ಇವರಿಬ್ರು ನಿಮ್ಗೆ ಗೊತ್ತಿದೆ ತಾನೆ? ಅಜಯ್ ವಿಜಯ್ ಈ ಹುಡುಗಿ ಯಾರು? ಆಕೆ ನನ್ನ ಲವರ್ ರಾಧ ಅಂತ. ಇವರೆಲ್ಲಿದ್ದಾರೆ ಈಗ? ಜೈಲಲ್ಲಿದ್ದಾರೆ. ಇನ್ನು 2 ತಿಂಗಳು ಅಲ್ಲಿ ಬಿದ್ದಿರ್ತಾರೆ. ಗರ್ಭ ಹೊಕ್ಕರು ನಿನ್ನನ್ನು ಬಿಡೋಲ್ಲ. ಈ ಕೊಟ್ಟವನಿ ಕೈಲಾಸ ಕಳಿಸದೆ ನಿದ್ರೆ ಮಾಡಲ್ಲ. ಈ ಅಜಯ್ ಕಣ್ ತಪ್ಪಿಸಿ ಈ ಭೂಮಿ ಮೇಲೆ ಬದುಕು ಹಾಗೆ. ಪಾಪ ಬಾ ಒಳಕೋವು. ಅಜಯ್ ಎಲ್ಲೇ? ಅವನ ಇಲ್ಲಿ ಬರಲೇ ಇಲ್ಲ. ಜೈಲಿಂದ ಬಿಡುಗಡೆ ಆಗಿದ್ದ ಅಜಯ್ ಇಲ್ಲಿ ಬಂದಿದ್ನಾ ಇಲ್ವಾ? ಇಲ್ಲ, ಅವನು ಇಲ್ಲಿ ಬರಲೇ ಇಲ್ಲ. ಈ ಹುಡುಗಿ ರಾಣಿಗೂ ಇಲ್ಲಿ ಬರಲೇ ಇಲ್ಲ. ಬಂದೇ ಬರ್ತಾನೆ. ಆವಾಗ ಅವನಿಗೆ ಹೇಳು, ಅವನ ಪಾಲಿನ ಯಮ ಇಲ್ಲಿ ಬಂದಿದ್ದ ಅಂತ. ಮೋಸ ಮಾಡ್ದ, ದ್ರೋಹ ಮಾಡ್ದ, ನಮ್ಮಿದವನು ಕುತ್ತಿಗೆ ಕೊಯ್ದ. ಎಲ್ಲಿಯ ವಿಜಯ್? ಎಲ್ಲಿದ್ದಾನೋ ಏನೋ, ತುಂಬಾ ದಿವಸ ಇಲ್ಲಿ ಬರಲೇ ಇಲ್ಲ. ಬರ್ತಾನೆ, ಬಂದೇ ಬರ್ತಾನೆ. ಅವನು ಬದುಕಿರೋದೆ ಜೂಜಾಡೋಕೆ, ಹುಡ್ಕೊಂಡು ಸಾಯೋಕೆ. ಎಲ್ಲಿಗೆ ಬರ್ತಾ, ಎಲ್ಲಿಗೆ ಹೋಗ್ತಾ? ಯಾಕೆ ಈ ಊರಲ್ಲಿ ಇರೋದು ಇದೊಂದೇ ಬಾರ? ಅಜಯ್ ಎಲ್ಲಿ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಜಯ್ ಎಲ್ಲಿ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. 2 ತಿಂಗಳಿಂದಲೂ ಪತ್ತೆನೂ ಇಲ್ಲ. ಅವನ ಕಾಟ ತಪ್ಪಲ್ಲ ಅಂತ ಹಾಯಾಗಿದ್ದೀನಿ. ವಿಜಯ್, ನೀನಿವತ್ತು ಬಂದಿದ್ದು ನನಗೆ ಎಷ್ಟು ಸಂತೋಷ ಗೊತ್ತಾ? ಖಂಡಿತ ನಾ ಹೇಳ್ತೀನಿ. ಅಜಯ್, ನಿಮ್ಗೇನಾಗಿದೆ? ಯಾಕೆ ಹೀಗಾಡ್ತಿದ್ಯಾ? ಯಾವಾಗ ನೋಡಿದ್ರು ಹತ್ತಿರ ಹುಲಿ ತರ ಆಡ್ತಿಯಲ್ಲ, ಯಾಕೆ? ನೀನ್ ತುಂಬಾ ಬದಲಾಯಿಸಿದ್ಯಾ. ಹೌದು, 2 ತಿಂಗಳಿಂದ ಏನ್ ಹೋಗಿದೆ? ರಾಣಿ, ನಿಮ್ ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ಅನ್ಸತ್ತೆ ನಾನು ಯಾರನ್ನ ಮನ್ಸಾರ ಪ್ರೀತಿಸ್ತೀನೋ ಅವನ್ ಹಿಂದೆನೇ ಹೋಗ್ತಿದ್ದೆ. ಆ ಚೆಲುವ ಇಲ್ಲಿ ನುಗ್ದ, ಸ್ವಲ್ಪ ಹೊತ್ತು ಬಿಟ್ಟು ನಾನು ನುಗ್ದೆ. ಅಜಯ್, ನನ್ನ ಯಾಕೆ ಇಷ್ಟು ಬೇಸರ? ನಿನ್ ಮೇಲೆ ಬೇಸರ ಇಲ್ಲ ರಾಣಿ, ಆದ್ರೆ ಅವನು ಯಾರು? ವಿಜಯ್. 2 ತಿಂಗಳಿಂದ ಅವನ್ನೇ ಹುಡುಕ್ತಾ ಇದ್ದೀನಿ, ಅವನಲ್ಲಿರೋ ರೋಷ. ಅದೇ ಯಾಕೆ ಅಂತ ಕಾರಣ ಆಮೇಲೆ ಹೇಳ್ತೀನಿ, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ಅಷ್ಟೇ ತಾನೆ? ಅವನು ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಾ? ರಾಣಿ, ಹೇ ರಾಣಿ, ನೀನ್ ನನ್ ರಾಣಿ ತಾನೆ? ನಾನು ಹೇಳಿದ ಹಾಗೆ ಕೇಳ್ತೀವಿ ತಾನೆ? ಹಾಗಾದ್ರೆ ಆ ವಿಜಯ್ ಎಲ್ಲಿದ್ದಾನೆ ಅಂತ ಹೇಳು. ಹೋಟೆಲ್ ಡೈಮಂಡ್ ಅಲ್ಲಿದ್ದ. ಹೋಟೆಲ್ ಡೈಮಂಡ್? ವಿಜಯ್, ಏನ್ ಶಾಮ ಕಂಡಿರ್ದೆ? ಅಜಯ್ನ ಕಂಡಿರ್ದೆ? ಮೈ ಗಾಡ್, ಎಲ್ಲಿ ಎಲ್ಲಿ? ಮೆಡಿಕಲ್ ಲಾಡ್ಜಲ್ಲಿ. ಮೆಡಿಕಲ್ ಲಾಡ್ಜ್? ಶಾಮ 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 ಅಂತಿಮ. ಪಪ್ಪಣ್ಣ! ಏನ್ ರಾಜವಾರೆ? ಪಪ್ಪಣ್ಣ ನೋಡ್ದ್ಯಾ, ನೋಡ್ದೆ ಪಪ್ಪಣ್ಣ, ಇದು ಚಿಕ್ಕ ವಯಸ್ಸಿನಲ್ಲಿ. ಇದಾ? ಅವತ್ ಔಷಧಿ ಹಚ್ಚುವಾಗ ತೆಗೆದು ಕೆಳಗಡೆ ಇಟ್ಟಿದ್ದೆ, ಅದೇ ಕೊಟ್ಟು ನಾಯಪ್ಪಂಗೆ. ಇವತ್ತು ಹೋಗುವಾಗ ತೆಗೆದು ಕೈ ಕೊಟ್ಟೆ, ಹೋಗ್ತಾ ಕೆಡುಕೊಂಡು ಉಂಟವನೇ. ಅವನೇ ನನ್ನ ದೊಡ್ಡ ಮಗ, ಅವನೇ ನನ್ನ ದೊಡ್ಡ ಮಗ. ಹಾಗಾದ್ರೆ ಚಿಕ್ಕವನು ನನ್ನ ವಿಜಯನೇ ಇರ್ಬೇಕು, ನನ್ನ ವಿಜಯನೇ ಇರ್ಬೇಕು. ಪಪ್ಪಣ್ಣ, ಅಜಯ್ ವಿಜಯ್ ನನ್ನ ಮಕ್ಕಳು, ನನ್ನ ಮಕ್ಕಳು ಪಪ್ಪಣ್ಣ. ಅಯ್ಯಯ್ಯೋ, ನನ್ನ ಕುರುಡಿ ಕಣ್ಣಿದ್ದು ಕುರುಡಿ ಆಗ್ಬಿಟ್ಟೆ. ನನ್ ಮಕ್ಕಳು ಕಣ್ ಮುಂದೆ ಇದ್ರು ನೋಡಕ್ಕಾಗ್ಲಿಲ್ಲ, ಅವ್ರ ಅಮ್ಮ ಅಮ್ಮ ಅಂತ ಕರಿತಾ ಇದ್ರು ಅರ್ಥ ಮಾಡ್ಕೊಂಡಿಲ್ವೇ? ಪಪ್ಪಣ್ಣ, ನನ್ ಮಕ್ಕಳನ್ನ ಎಲ್ಲಿ ಹುಡ್ಕ್ಲಿ? ನನ್ ಮಕ್ಕಳನ್ನ ಎಲ್ಲಿ ಹುಡ್ಕ್ಲಿ? ಹೇಗ್ ಹುಡ್ಕ್ಲಿ? ಅವರೇ, ಕಣ್ಣೀರ್ ಹಾಕ್ಬೇಡಿ ಅವ್ವರೇ, ಕಣ್ಣೀರ್ ಹಾಕ್ಬೇಡಿ. ನೋಡಿ, ಅವ್ ಎಲ್ಲಿದ್ರು ಸರಿ,
ನಾ ಹುಡುಗ ಕರ್ಕೊಂಡ್ ಬಂದು ನಿಮಗೆ ಒಪ್ಪಿಸ್ತೀನಿ. ಸುಧಾರಿಸ್ಕೊಳ್ಳಿ ತಾಯಿ, ಸುಧಾರಿಸ್ಕೊಳ್ಳಿ. ಕರ್ಕೊಂಡ್ ಬರ್ತೀರಾ? ನನ್ನ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಾ? ನನ್ನ ಮಗನೇ, ನಾನು ನಿನ್ನೆ ಹುಡುಕ್ತಿದ್ದೀನಿ ಮಗನೇ. ಫೋಟೋ ಎಲ್ಲಿ ಸಿಕ್ತು? ಅದೆಲ್ಲ ನಿನಗೆ ಯಾಕೆ? ಒಳ್ಳೆ ಮಾತಿನಲ್ಲಿ ನನ್ನ ರಾಧನ ಎಲ್ಲಿ ಬಚ್ಚಿಟ್ಟಿದ್ರೆ ಹೇಳಿದ್ರೆ ಸರಿ, ಇಲ್ದರೆ ಇಬ್ರು ಈ ದ್ರೋಹಿನ ಕೇಳು, ಹೇಳ್ತಾನೆ. ಈ ಮನೆ ಹಾಳನ್ನು ಕೇಳು, ಬಗಳ್ತಾನೆ. ಏಯ್, ರಾಧನ್ ಬಚ್ಚಿಟ್ಕೊಂಡಿರೋದು ನೀನು, ರಾಧನ್ ಜೊತೆಲಿ ಕರ್ಕೊಂಡು ಹೋಗಿದ್ದು ನೀನು. ಮರ್ಯಾದಲ್ಲಿ ಹೇಳಿದ್ರೆ ಸರಿ, ಇಲ್ದರೆ ಇಬ್ರನ್ನು ಶೂಟ್ ಮಾಡ್ಬಿಡ್ತೀನಿ. ರಾಧಾ ಎಲ್ಲಿದ್ದಾಳಂತ ನಮ್ಗಿಬ್ರಿಗೂ ಗೊತ್ತಿಲ್ಲ. ಅವಳು ನಮ್ಮಿಬ್ಬರ ಕೈಯಿಂದಲೂ ತಪ್ಪಿಸ್ಕೊಂಡು ಓಡ್ಬೋದಳು.
ನಾನ್ ನಿಮ್ಮನ್ ಕರ್ಕೊಂಡ್ ಬಂದಿದ್ದು ಆ ಮಗಿನ ಸುದ್ದಿ ಮಾತ್ರ ಕೇಳಕಲ್ರಪ್ಪ ಇನ್ನು ಒಂದು ವಿಷಯ ಇದೆ ಈ ತಾಯಿತ ನಿಂದು ತಾನೆ ಹೌದು ಮಂದೆ ಆದ್ರೆ ಇದೇ ತಾಯಿತ ನಿನ್ನ ಕೈಲೂ ಇದೆ ಇದೆ ಇವರು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನಗೆ ಅರ್ಥವಾಗ್ತಿಲ್ಲ ಅಜಿ ನೀ ನನ್ನ ಮಗ ನೀವಿಬ್ರು ನನ್ನ ಮಕ್ಕಳು जीवन पर्यंत बरियल बप्पण्ण अंद्र राधा नम तंगी राधा अल्ल राधा निम तंगी अल्ल चंडाल ननगे मक्कळिद्दरु नन्न बंजे तरह बाळो हागे माडिद्नु बीदी बीदी अलियो अन्यायवागी मगळे राधा चिक्क मंगारती तो ಏನ್ ಹಾಗ ನೋಡ್ತಾ ಇದೀರಾ ರಾಜಿ ಆ ಸ್ವಾಮಿ ಕಿರೀಟ ನೋಡ್ತೀಯಾ ನಕಾಸ ಕೆಲಸ ಎಷ್ಟು ಸೊಗಸಾಗಿದೆ ಜೀವ ರೇಖೆಗಳನ್ನ ಬಿಡಿಬಿಡಿಯಾಗಿ ಬಿಡಿಸಿದಾನೆ ಎದ್ದು ಕಾಣ್ತಾ ಇವೆ ಆ ಹಾರಗಳು ನೋಡು ಓ ನೈಸಾನ್ ಕೆತ್ತಾಣಕ್ಕೆ ಬಲವಂತ ಈ ಆಭರಣಗಳು ಮಾಡಿದಂತವನು ನಿಜವಾದ ವಿಶ್ವಕರ್ಮ ಏನ್ರಿ ದೇವಸ್ಥಾನಕ್ಕೆ ಬಂದು ಅಕ್ಸಲಿ ಬುದ್ಧಿ ಬಿಟ್ಟಿಲ್ಲವಾ ನೀವು ಅಲ್ಲಿ ನೋಡಿ ಅಯ್ಯೋ ಇಂತ ಮುತ್ತಾದ ಕೆಲಸ ನೋಡಿ ಆನಂದ ಪಡೋದು ಕೂರಶಿಕತೆ ಬೇಕು ನೋಡಿ ಏನಮ್ಮ ಇದು ಇದು ಮಾರ್ತಿ ತಾಯಿತಪ್ಪ ಇದನ್ನ ಕಟ್ಕೊಂಡ್ರೆ ಯಾವ ಭಯನೂ ಇರಲ್ಲ ಯಾವ ಅಪಾಯನೂ ಬರಲ್ಲ हाल नन कण्दृष्टि तो यारो पापी आ देवर ओडवे कत्बिटे देवर खंडित सुन्ने वंश निर्वंश आगोगते अल आ चंडाड़ी भयने बेडवे अय्यो राजी देवर विग्रह कत् मार्ता कणे ಅಂತದ್ರಲ್ಲಿ ಒಡವೆ ಕದಿಯವರಿಗೆ ಯಾವ ಮಹಾಲೆಕ್ಕ ಯಾರೋ ಬಂದೆ ಬುದ್ರಯ್ಯ ಏನು ಇಷ್ಟೊತ್ತಲ್ಲಿ ನಿನ್ನ ಹತ್ರ ಸ್ವಲ್ಪ ಗುಟ್ಟಾಗಿ ಮಾತಾಡಬೇಕು ಹೌದಾ अर्थ आगोद सर्वनाश आगे देवर हर सेर उपदेश बेलो इलोलो बेरे इन केस तक दौड़ मन सेरसो नहीं दौड़ मन सेरसक मदद ना निन्मलोक नन ज्ञान बंदा हेण मात्र नन पकदल मन नहीं का रुद्र निम्नो ऐनो नन दिखे तोचदे आलता पोलिस स्टेशन हे
ಹೌದು ಸರ್ ನಾನು ನಿಜಾನೆ ಹೇಳ್ತಿದ್ದೀನಿ ಇವರ ಹೆಂಡತಿಗೆ ಡೆಲಿವರಿ ಟೈಮ್ ಹೆರಿಗೆಗೋಸ್ಕರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ರು ಸಿಜರಿನ್ ಕೇಸ್ ಬೇರೆ ನಿನ್ನೆ ರಾತ್ರಿಯಿಂದ ಇವರು ನಮ್ಮ ಆಸ್ಪತ್ರೆಯಲ್ಲಿ ಇದ್ದರು ಸರ್ ಸುಳ್ಳು ಈ ಚಂಡಾಳ ರಾತ್ರಿ 11 ಗಂಟೆಗೆ ನಮ್ಮ ಮನೆಗೆ ಬಂದು ನನ್ನ ಗಂಡನ ಕೊಲೆ ಮಾಡಿದ ಶಿವ 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 ನಮ್ಮತಿರಾ ಇನ್ಸ್ಪೆಕ್ಟರ್ ರಾತ್ರಿ 11 ಗಂಟೆಯಲ್ಲಿ ಈ ನರ್ಸ್ ಜೊತೆಲೇ ಮಾತಾಡ್ತಾ ಇದ್ದೆ ಕೇಳಿಬೇಕಾದ್ರೆ ಹೌದು ಸರ್ ಇವರ ಹೆಂಡತಿ ತುಂಬಾ ಸಂಕಟ ಪಡ್ತಾ ಇದ್ದರು ನಾವಿಬ್ರು ಅವರ ಜೊತೆಲೇ ಇದ್ವಿ ಸರ್ ಅಯ್ಯೋ ಪಾಪಿ ನನ್ನ ಏನು ಮಾಡ್ಬೇಕು ಬಿಟ್ ಬಿಟ್ ಪಾಪ ಏನೋ ಮನಸ್ಸು ಚೆನ್ನಾಗಿಲ್ಲ ಕರ್ಕೊಂಡು ಹೋಗಿ ಅಲ್ಲೂ ನನಗೆ ನ್ಯಾಯ ಸಿಗಲಿಲ್ಲ ಗಂಡನ ಕಳ್ಕೊಂಡು ವಿಧವೆ ಆದೆ ನಿಮ್ಮನ್ನ ಕಳ್ಕೊಂಡು ಪರದೇಶಿ ಆದೆ ಹುಚ್ಚಿಯಾಗಿ ಊರೂರಲ್ಲಿ ನಿಮ್ಮನ್ನ ನೆನೆಸ್ಕೊಂಡಾಗ್ಲಿಲ್ಲ ಆ ರುದ್ರನ ಮೇಲೆ ಕೋಪ ಆಕ್ರೋಶ ಹೆಚ್ಚಾಗ್ತಾ ಬಂತು ಅವನ ಮೇಲೆ ಸೇರ್ ತೀರಿಸ್ಕೊಳ್ಳೇಬೇಕು ಅಂತ ಒಂದು ದಿವಸ ರಾತ್ರಿ ಆಚಾರನೇ ಅವ ಅವ ಆವತ್ತು ನಮ್ ಜನ ಜತೆಯಾಗಿ ಎತ್ತಿನ ಗಾಡಿಯಾಗಿ ಬರ್ತಿದ್ದೆ ಮಗಿನ ಅಳು ಕೇಳಿಸ್ತು ಮೈ ಮ್ಯಾಗ ಜ್ಞಾನ ಇಲ್ದೆ ಬಿದ್ದಿದ್ದ ಅವ್ವ ಅವ್ರು ನೋಡಿದೆ ಹಣ್ಯಾಗ ರಕ್ತ ಮೈಯಾಗ ಜ್ವರ ಅವ್ರನ್ನೆತ್ತಿ ಗಾಡಿಯಾಗ ಹಾಕೊಂಡ್ಬಂದೆ ನನಗೆ ಗೊತ್ತಿದ್ದ ನಾರು ಬೇರ್ನ ಮದ್ದಾಕ ಉಪಚಾರ ಮಾಡಿದೆ ಅವ್ರ ಕಣ್ಣೀರ್ನ ಕತೆ ಕೇಳಿ ನನ್ನ ಹೊಟ್ಟೆಯಾಗಿನ ಕರುಳು ಚುರುಕ್ಕಂತು ಎಂಗೂ ನಾ ಊರೂರು ಸುತ್ತ ಇರೋರು ನಮ್ಮ ಜೊತೆಯಾಗೇ ಇದ್ರೆ ಒಂದಲ್ಲ ಒಂದ್ ದಿವಸ ನಿಮ್ಮ ಮಕ್ಕಳು ಸಿಕ್ಕಬಹುದು ಅಂತ ನಾನು ಅವ್ರಿಗೆ ಸಮಾಧಾನ ಹೇಳಿ ಒಪ್ಪಿಸ್ದೆ ಯಾವ್ರ ದೊಡ್ಡವನು ನೀವಿವತ್ತು ಅವ್ರಿಗೆ ಸಿಕ್ಕಿದ್ರಿ ಅಮ್ಮ ನಿನ್ನ ಬಾಳನ್ ಹಾಳು ಮಾಡಿದ ರುದ್ರ ಎಲ್ಲಿದ್ದಾನ ಅಂತ ಹೇಳಮ್ಮ ಅಲೆ ಕಡಿದು ನಿನ್ನ ಕಾಲ ಮೇಲೆ ತಂದು ಹಾಕಿ ಅಯ್ಯಯ್ಯೋ ಬೇಡಪ್ಪ ಬೇಡ ಅವನ್ನ ಕೊಲೆ ಮಾಡಕ್ ಹೋಗಿ ನೀವಿಬ್ರು ಜೈಲಿಗೆ ಹೋದ್ರೆ ನಾನ್ ಖಂಡಿತ ಬದುಕಿರಲ್ಲ ನನ್ನ ಬಿಟ್ಬಿಡಿ ಹೋಗ್ಬಿಡಿ ನನ್ ಜೊತೆಲೇ ಇದ್ಬಿಡಿ ನಾನ್ ನಿಮ್ಮನ್ ಬಿಡಲ್ಲ ಬಿಡಲ್ಲ ಹೌದ್ರಪ್ಪ ಆ ಚಂಡಾರುದ್ರಂಗ್ ಶಿಕ್ಷೆ ಕೊಡೋಕೆ ಕೋರ್ಟ್ ಐತೆ ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ ಅವನ್ ತೆತ್ತಸ್ತ ಅಂತ ರುಜುವಾತ್ ಮಾಡಿ ಪೊಲೀಸ್ ಕಿಟ್ ಕೊಡೋದು ನಿಮ್ ಕೆಲ್ಸ ಅಷ್ಟೇ ಅಲ್ಲಪ್ಪ ಹೇಗಾದ್ರೂ ಮಾಡಿ ರಾಧಾ ಎಲ್ಲಿದ್ದಾಳೆ ಅಂತ ಕಂಡಿಡ್ದು ಅವಳನ್ನ ಅವಳ ಅಮ್ಮನಿಗೆ ಒಪ್ಪಿಸ್ಬೇಕು ಒಪ್ಪಿಸ್ತೀವಮ್ಮ ಖಂಡಿತ ಒಪ್ಪಿಸ್ತೀವಿ ಅದ್ ರಾಧಾ ಎಲ್ಲಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ ಓ ಹಂಗಾರ್ ನಿಮ್ಮಿಬ್ರಿಗೂ ಕೈ ಕೊಟ್ಟು ಮೂರನೇ ಅಂತ ಅವ್ ಕೂಡೋಗೈತೆ ಅಯ್ಯಾ ನಿಮ್ಗೂ ಹೊಸ್ಬಾ ರಾಧವಂಗ್ ಅಳ್ಬಾ ಅದಕ್ಕೆ ಮೊದಲಿಂದ ಅವನ ಮ್ಯಾಗ ತುಂಬಾ ಪ್ರೀತಿ ಅದಕ್ಕೆ ಎಷ್ಟೋ ಸಲ ಇಲ್ಲಿಂದ ಓಡೋಗೋಕ್ ನೋಡ್ತು ನಾವ್ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಈಗ ಉಪಾಯ ನಿಮ್ ತಾಯ ತಗೊಂಡು ಆ ರವಿ ತಾವ್ ಜಾರ್ಕೊಂಡ್ಬಿಟ್ಟೈತೆ ರವೀನ ಅಂದ್ರೆ ಮಧ್ಯಾಹ್ನ ನಮ್ಮ ಜೊತೆ ಹೊಡೆದಾಡ್ನಲ್ಲ ಅವನ ಜೊತೆನೆ ಹೋಗಿರ್ಬಹುದು ಅವನ ಜೊತೆ ಹೋಗಿದ್ರೆ ಅವನು ರಾಧ ನೋಡ್ಕೊಂಡು ನಮ್ಮ ಹತ್ರ ಯಾಕೆ ಬರ್ತಿದ್ದ ಅಯ್ಯಯ್ಯೋ ಹಾಗಾದ್ರೆ ರಾಧ ಎಲ್ಲೋದ್ಲು ಅವಳು ಏನಾದ್ಲು ಇನ್ ಏನು ಯೋಚನೆ ಮಾಡ್ಬೇಡಮ್ಮ ನಾವಿದ್ದೀವಲ್ಲ ಈಗ ರಾಧ ಎಲ್ಲಿದ್ರು ಅವಳನ್ನ ಕರ್ಕೊಂಡ್ ಬಂದು ಅವಳ ಅಮ್ಮನ ಹತ್ರ ಸೇರಿಸ್ತೇವೆ ಹೌದಮ್ಮ ಮತ್ ನಮ್ ತಂದೆಯನ್ನು ಕೊಂದ ಆ ರುದ್ರ ಅವನ್ ಎಲ್ಲಿದ್ರು ಸರಿ ಅವನು ಹಿಡ್ಕೊಂಡು ಕೋರ್ಟ್ ಮುಂದೆ ನಿಲ್ಲಿಸ್ತೇವೆ ಸ್ವಲ್ಪ ಇರಪ್ಪ ರಾಧಾ ಮಗುವಾಗಿದ್ದಾಗ ಈ ಚೈನ್ ಅವಳ ಕತ್ತಿನಲ್ಲಿತ್ತು ಅವಳ ತಾಯಿ ಜೊತೆ ಫೋಟೋ ನೋಡಿದೀಯಾ ಇದು ನಿಮ್ಮ ಹತ್ರ ಇದ್ರೆ ನಿಮಗೇನಾದ್ರೂ ಸಹಾಯ ಆಗ್ಬೋದು ಏನೇ ಮುನಿ
ಸೂಟ್ಗೆ ಸ್ಟ್ರ್ಯಾಕ್ ಮಾಡಿದ್ಯಾ? ಮೇಲೆ ಜಾರ್ಕೊಳ್ಳೋ ಪ್ಲಾನ್ ಮಾಡಿದ್ಯಾ? ಇಲ್ದಿದ್ರೆ ನೀನ್ ದಿನ ಬೇಗ ಹಾಕಿ ಹೊರಟೋಗ್ಬಿಡ್ತೀಯಾ? ಜೈಲ್ನಲ್ಲಿರೋ ಹಾಗೆ ನಾನು ಇಲ್ಲಿರ್ಬೇಕಾ? ಇನ್ನು ಒಂದು ನಿಮಿಷ ನಾನು ಇಲ್ಲಿರಲ್ಲ. ಇರಲ್ಲ ಬಿಡಲ್ಲ. ಬಿಡಲ್ವಾ? ಏನ್ ಮಾಡಿದ್ಯಾ? ಏನ್ ಮಾಡ್ತೀನಿ ನೋಡು. ಏನಿದೆಲ್ಲ? ಏಕ ಮಂಗಿ ಬೇರೆ ಬಂತ? ಇವರು ನಿನ್ಗೆ ಯಾಕೆ ಗೊತ್ತು? ಅವರು ನನ್ನ ಅಣ್ಣಂದ್ರು. ಇವರಿಬ್ರು ನಿನ್ನ ಅಣ್ಣ? ಹೌದು, ನಿಮ್ ಭಾಗದ ಮೃತ್ಯುಗಳು. ನಾನು ಇಲ್ಲಿರೋದು ಅವ್ರು ಗೊತ್ತಾದ್ರೆ ನಿಮ್ ಕತೆ ಗೋವಿಂದ. ಅಲ್ಲ, ನೀ ಹೇಳಿದ ನೂರು ನೂರು ಸತ್ಯ. ನಾನ್ ನಿನ್ ಮೇಲೆ ನಿಂಗೆ ತೊಂದರೆ ಕೊಡಲ್ಲ. ನಿನ್ ಸೂಟ್ ಕೇಸ್ ನ ತಗೊಂಡು ನೆಮ್ಮದಿಯ ಹೊರಟೋಗ್ತಿರ ಸಂತೋಷವಾಗಿ. ಆಮೇಲೆ ನಿಮ್ ಅಣ್ಣದ್ರ ಹತ್ರ ಯಾರು ಹೋದೆ ತಿನ್ಬೇಕು? ನಮಗೆ ಯಾಕೆ ಬೇಕು ಪ್ರಜೆ? ಹಿಂಗಿರೋ ಕೈ ಹಿಂಗಿರ್ಲಿ. ಏ ಸೋಂಬೇರಿ, ಸ್ವಲ್ಪ ನಗು. ಓಕೆ, ಹಾಗೇರ ಹಾಗೇರು. ಓಕೆ ದಾದಾ, ನಿಂದೊಂದು ಫೋಟೋ ತೆಗೆದ್ರೊಳಗೆ ನನ್ನ ಆಯಸ್ಸೆ ಮುಗಿದದು. ನೀನ್ ಹೇಳ್ದಾಗ ನಿಂತು ನಿಂತು ನನ್ನ ಕಾಲು ಹೋಯ್ತು. ಅತ್ತರಿ, ಹೀಗೆ ಎಷ್ಟ್ ದಿನ ಅಂತ ನಿನ್ನಿಂದನೆ ಬರ್ತಾ ಇರೋದು? ನೀವ ಒಂದಿನ ಈ ಊರು ನಾಳೆ ಇನ್ನೊಂದೂರು ಅಂತ ಹೋಗ್ತಾನೆ ಇರ್ತೀರಾ, ನಾನು ನಿನ್ನಿಂದ ಬರ್ತಾನೆ ಇರ್ತೀನಿ. ನಾನು ಏನ್ ಮಾಡ್ಲಿ? ನನ್ ಜಾತಿ ರೀತಿ ವ್ಯವಹಾರ ಎಲ್ಲ ಬೇರೆ ತರಹ. ನೀವ್ ನನ್ ಮದ್ವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ ಗುಂಪಿನವರು ನಮ್ಮ ಮದ್ವೆಗೆ ಹೋಗ್ತಾರಾ? ಒಪ್ಪಬಹುದು. ಅಯ್ಯೋ, ಈ ವಿಷಯ ನನಗೆ ಮುಂಚೆನೆ ಗೊತ್ತಿದ್ರೆ ನಿನ್ನ ಕಾಶ್ಮೀರ್ ನಿಂದ ಕ್ಯಾತ್ಮಾರ್ ನಳ್ಳಿವರೆಗೂ ಅನಿಮನ್ ಕರ್ಕೊಂಡು ಹೋಗ್ಬಿಡುವೆ. ರಾಧಾ ನಿಂತ್ಕೋ, ಬಾರವ ಇಲ್ಲಿ. ಇದು ಇವತ್ತಿಂದು ನಿನ್ನೆದು ಅಲ್ಲ ರಾಜವ್ವಾರೆ. ನಾವ್ ಆಟ ಕಟ್ಟೋ ಜಾಗಕ್ಕೆಲ್ಲ ಬರ್ತಾನೆ ಇದ್ದ. ರಾಧವಂಗು ಶ್ಯಾಮೆ ಇಷ್ಟ ಅಂತ ಕಾಣ್ತದೆ. ಅವಳಿಗೇನ್ ಗೊತ್ತು ಮಣ್ಣು? ನಿನ್ ಹೆಸರು ರವೀನ್. ಏನ್ ಕೆಲಸ ಮಾಡ್ತಿದ್ದಿ? ಮೋಟಾರ್ ರಿಪೇರಿ ಮಾಡೋದು. ಯೋ, ನಿಂಗೆ ನಿಜವಾಗಿ ನಮ್ ಮಗಿ ಮ್ಯಾಗ ಇಷ್ಟನಾ ಇಲ್ಲ ಸೋಕಿ ಸೋಕಿಗೋಸ್ಕರನಾ? ಇಲ್ಲ ಇಲ್ಲ ಇಲ್ಲ, ನಾ ರಾಧನ್ ನಿಜವಾಗ್ಲೂ ಪ್ರೀತಿಸ್ತೀನಿ. ಯಾವ ದೇವ್ರ ಮುಂದೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ಹಾ, ಅದು ಸರಿ ಕಣಯ್ಯ. ಇದಕ್ಕೆ ನಿಮ್ ಮನೆಯಾಗಿರೋ ದೊಡ್ಡವ್ರ ಒಪ್ಪಬೇಕಲ್ಲ. ನನಗಿರೋದ್ ನಮ್ಮ ಅಮ್ಮ ಒಬ್ರೆ, ನನ್ನ ಇಷ್ಟಕ್ಕೆ ಯಾವತ್ತು ಬೇಡ ನನ್ನ. ಸರಿ, ನಾಳೆ ಅವ್ರನ್ನ ಕರ್ಕೊಂಡ್ ಬಾ, ಅವ್ರ ಜೊತೆ ಮಾತಾಡ್ತೀನಿ. ನಡಿ. ಅವ ಅವ ರವೀನ್ ಅವ್ರ ಅವ ಬಂದವ್ರೆ, ನಿಮ್ಮನ್ನ ನೋಡ್ಬೇಕಂತವ. ಹೌದಾ, ನಡಿ ಬಪ್ಪಣ್ಣ. ಇವ್ರೆ ರಾಧನ್ ತಾಯಿ. ಹೌದ್ ಸರ್, ನಿಜಾನೆ ಹೇಳ್ತಾ ಇದ್ದೀನಿ. ಇವ್ರ ಹೆಂಡತಿಗೆ ಡೆಲಿವರಿ ಟೈಮ್, ಹೆರಿಗೆಗೋಸ್ಕರ ನಮ್ಮ ಆಸ್ಪತ್ರೆ ಸೇರಿಸಿದ್ರು. ಸಿಟರಿಯನ್ ಕೇಸ್ ಬೇರೆ. ನಿನ್ನೆ ರಾತ್ರಿಯಿಂದ ಸರ್ ಇವ್ರು ನಮ್ಮ ಆಸ್ಪತ್ರೆ ಬಿಟ್ಟು ಅಲ್ಲಾಡಿಲ್ಲ ಸರ್. ನೀನು ನೀನು ನರ್ಸ್ ನಾಗಮ್ಮ ತಾನೆ? ರಾಜಮ್ಮ ಅಣ್ಣ. ರಾಜಮ್ಮ ಜ್ಞಾಪಕ ಬಂತ? ಇನ್ನೂ ಯಾಕೆ ನಿಂತಿದ್ಯಾ? ನನ್ ಗಂಡನ್ ಕೊಂದ ಕೊಲೆಗಾರ, ನನ್ ತಾಳಿ ಹರಿದ ಚಂಡಾಲ, ಅವನ ಉಡುಪಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಿದೆ. ನಿನ್ನಂತವಳಿಗೆ ನನ್ ಮಗಳು ಸೊಸೆ ಆಗ್ಬೇಕಾ? ನೀವು ಹಣಕ್ಕೋಸ್ಕರ ಯಾವ ಕೆಲಸ ಮಾಡೋಕ್ಕೂ ಹೆಸರಲ್ಲ, ಲಕ್ಷ ಕೊಟ್ಟು ನಿಮ್ ಸಾವಸ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ರುದ್ರ ಎಲ್ಲಿ? ನನಗೆ ಗೊತ್ತಿಲ್ಲಮ್ಮ, ನಿಜ ಹೇಳು. ಎಲ್ಲಿ ರುದ್ರ? ನಿಜನೇ ಹೇಳ್ತಾ ಇದ್ದೀನಿ,
ಆವತ್ತಿಂದ ಇವತ್ತಿನವರೆಗೂ ಅವರ ಮುಖನೇ ನೋಡಿಲ್ಲ. ಛೇ, ತಿಳಿದೇ ತಪ್ಪು ಮಾಡಿಬಿಟ್ಟೆ. ಕ್ಷಮಿಸಿ. ಅಮ್ಮ, ಏನಮ್ಮ ಇದೆಲ್ಲ? ಹೇಳ್ತೀನಿ ನೋಡಿ. ರವಿ, ನೀನ್ ಯಾಕೆ ಇಲ್ಲಿ ಬಂದೆ? ಹೆತ್ತ ತಾಯಿ ಕಣ, ನೀನ್ ದೂರ ಇರಬಹುದು, ಆದ್ರೆ ನಾನು ಹಾಗೆ ಇದ್ರೆ ನನ್ನ ಮನಸ್ಸು ಕೇಳುತ್ತೇನು? ಮನಸ್ಸಂತೆ ಮನಸ್ಸು, ಅದನ್ನ ಹೇಳೋ ಯೋಗ್ಯತೆ ನಿನಗಾಗಿದೆ. ನನಗೂ ಮನಸ್ಸಿದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ನನ್ನ ಮನಸ್ಸನ್ನ ನಿರಾಶೆ ಬೆಂಕಿ ತಳ್ಳಿ ಹೇಗ್ ಬೇಯ್ತಾ ಇದೆ ಅಂತ ನೋಡೋಣ ಅಂತ ಬಂದ್ಯಾ? ರವಿ, ನನ್ಗೆ ಯಾವತ್ತೋ ಮಾಡಿದ ತಪ್ಪು, ಇವತ್ ನನ್ನ ಮಗನ್ ಬಾಳ್ ಹಾಳಾಗುತ್ತೆ ಅಂತ ನನಗ್ ಗೊತ್ತಾಗ್ಲಿಲ್ಲ ಕಣೋ. ಗೊತ್ತಿದ್ ಮಾಡು, ಗೊತ್ತಿಲ್ದೆ ಮಾಡು, ದ್ರೋಹ ದ್ರೋಹ ತಾನೆ. ನಿನ್ನಿಂದ ನನ್ನ ರಾಧ ದೂರ ಆದ್ರು, ಬೇರೆ ಇಬ್ರು ಅವಳು ನಂಬಿಸಿ ಎಲ್ಲೋ ಕರ್ಕೊಂಡೋದ್ರು. ಈಗ ನಾನು ನೋಡು, ನಿನ್ನ ಮನಃಶಾಂತಿಗೋಸ್ಕರ ನನ್ನ ಮನಸ್ಸನ್ನ ಹುಚ್ಚೆಬ್ಬಿಸ್ಬೇಡ. ನೀನೊಬ್ಬ ಕೊಲೆಗಾರನಿಗೆ ಸುಳ್ಳು ಸಾಕ್ಷಿ ಹೇಳ್ದೋಳು. ನಿನ್ನ ನನ್ನ ತಾಯಿ ಅಂತ ಹೇಳ್ಕೊಳಕ್ ನಾಚಿ ಆಗುತ್ತೆ. ಇನ್ಮೇಲೆ ಇಲ್ಲಿಗೆ ಬರಬೇಡ, ನಿನ್ನ ಮಗ ತೋರಿಸ್ಬೇಡ. ಎಂಥ ಜನ ಇವರು, ಯಾರು ನಿಲ್ಸಲ್ಲ, ಖಾಲಿ ಹೋಗ್ತಾರೆ, ಆದ್ರೆ ಯಾರಿಗೂ ಲಿಫ್ಟ್ ಕೊಡಲ್ಲ. ಈಗೇನೋ ಮಾಡೋಣ, ನಡ್ಕೊಂಡೇ ಹೋಗೋಣ. ನನ್ ಕೈಲಾಗಲ್ಲಪ್ಪ, ನೀನ್ ಬೇಕಾದ್ರೆ ನಡ್ಕೊಂಡು ಹೋಗು. ಸರಿ, ಮತ್ತೆ ಯಾವ್ದಾದ್ರು ಎತ್ತಿನ ಗಾಡಿ ಬರೋವರೆಗೂ ಕಾಯೋದು ಅಷ್ಟೆ. ಏಯ್, ಅಲ್ ನೋಡ, ಯಾವನೋ ಬಕ್ರ ಮೋಟರ್ ಸೈಕಲ್ ಇಲ್ಲೇ ಬಿಟ್ಟು ಹೋಗಿದಾನೆ. ಏನ್ ನೋಡ್ತೀಯ, ಸ್ಟಾರ್ಟ್ ಮಾಡು. ಆ ಬಕ್ರ ನಾನೇ. ಇವನೇ ಕಣ ಮೂರನೇವನು. ಹಲೋ ಬ್ರದರ್ ಇನ್ ಲಾ, ನಮ್ ತಂಗಿ ಹೇಗಿದ್ದಾಳೆ? ತಂಗಿ? ಯಾವ ತಂಗಿ? ರಾಧಾ. ರಾಧಾ? ನಿಮ್ ತಂಗಿನಾ? ಸ್ವಂತ ತಂಗಿ ಅಲ್ಲ, ಆದ್ರೆ ದಂಬರ್ ಗುಂಪಿನ ರಾಜಮ್ಮ ನಮ್ಮ ತಾಯಿ. ಅದಕ್ಕೆ ರಾಧಾ ನಮ್ ತಂಗಿ. ಈ ಆಟ ನನ್ನ ಹತ್ರ ಬೇಡ. ರಾಧಾ ಓಡೋಗಿದ್ ನಿಮ್ ಜೊತೆ ತಾನೆ? ನಮ್ ಜೊತೆ ಓಡ್ ಹೋಗಿದ್ ನಿಜ, ಆದ್ರೆ ನಿನ್ನ ಹತ್ರ ಸೇರ್ಕೊಳ್ಳೋಕೆ. ನನ್ ಜೊತೆ ಸೇರ್ಕೊಳಕ? ರಾಧಾ ನನ್ನ ಹತ್ರ ಬರ್ಲಿಲ್ವೇ? ಹಾಗಾದ್ರೆ ಅವಳು ಎಲ್ಲಿಗೆ ಹೋದ್ಲು? ಯಾರಾದ್ರೂ ಮೋಸ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಐಸಿ, ರಾಧಾ ಎಲ್ಲಿದ್ರು ಸರಿ, ನಾನು ಹುಡುಕೇ ಹುಡುಕ್ತೇನೆ. ನಾವು ನಿನ್ ಜೊತೆ ಬರ್ತೇವೆ. ಹೌದು, ನಮ್ಮೂರು ಒಂದಾಗ್ಬಿಡೋಣ. ಸುಳ್ಳು ಬಗುಳ್ತೀಯ, ಹೇಳು ಎಲ್ಲಿದ್ದಾರೆ ನಿನ್ನ ಅಣ್ಣಂದಿರು? ನನಗೆ ಗೊತ್ತಿಲ್ಲ. ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಅಣ್ಣಂದ್ರೆ ಎಲ್ಲಿದ್ದಾರೆ ಅಂತ ಹೇಳೋ ತನಕ ಬಿಡೋದಿಲ್ಲ. ನಿನಗ್ ಬದುಕ್ಬೇಕು ಅಂತ ಆಸೆ ಇದೆ ತಾನೆ? ನನ್ ಕೊಂದ್ರೆ ನಿನ್ಗೇನ್ ಸಿಗುತ್ತೆ? ನೀನ್ ಹೆಣ. ನಿನ್ ಮಗಳೇ ಇಂಥ ಸ್ಥಿತಿಲಿದ್ರೆ ನೀನ್ ಹೀಗ್ ಮಾಡ್ತಿದ್ಯ? ಮಗಳ, ನೀನ್ ನನ್ನ ಮಗಳಲ್ವಲ್ಲ? ನೀನ್ ನನ್ಗೀಗ ಜೀವಿತನೇ ಮಾಡಿದ್ರೆ ನಾನೇ ನಿನ್ ಮಗಳಾಗ್ತೀನಿ. ತಂದೆ ಅಂತ ತಿಳ್ಕೊಂಡು ಸಾಯೋ ತನಕ ನಿನ್ ಪೂಜೆ ಮಾಡ್ತೀನಿ. ದಯವಿಟ್ಟು ನನ್ ಬಿಟ್ಬಿಡು. ಬಿಡ್ತೀನಿ. ಆ ಅಜ್ಜಿ ಆ ವಿಜಯ ಎಲ್ಲಿದ್ದಾರೆ ಹೇಳು, ಬಿಟ್ಟು ಬಿಡ್ತೀನಿ. ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ಖಂಡಿತವಾಗ್ಲೂ ನನಗ್ ಗೊತ್ತಿಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಿನ್ ಅಣ್ಣಂದಿರ ಎಲ್ಲಿದ್ದಾರೆ ಅಂತ ಹೇಳು, ಇಲ್ಲ ನಿನ್ನ ಇಲ್ಲೇ ಶೂಟ್ ಮಾಡ್ತೀನಿ. ಮಾಸ್ಟರ್, ರೊಕ್ಕಡಾಯ್ ಬಾಬಾ. ವೈ ಡಿ ಯು ವೇಸ್ಟ್ ಎ ಬುಲೆಟ್? ಹೊಸ ಬೇಟೆ ತಂದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಬಿಸ್ಕೆಟ್ಸ್, ಡೈಮಂಡ್ಸ್. ಈ ಚಿಟ್ಟೆನ ಅವನ್ ಕಡೆ ಹಾರಿಸಿದ್ರೆ ಮಾಲು ನಮ್ದೇ, ಹಣನೂ ನಮ್ದೇ. ಫೈನ್ ಐಡಿಯಾ. ಹೇ, ಗೆಟ್ ಅಪ್. ರಾಣಿ, ಕರ್ಕೊಂಡೋಗಿ ಇವಳನ್ನ. ರಾಧಾ, ನಿನ್ನ ಅಣ್ಣಂದ್ರು ನನಗ್ ಚೆನ್ನಾಗ್ ಗೊತ್ತು. ಅವ್ರು ಎಲ್ಲಿದ್ರು ಸರಿ ಹುಡ್ಕೊಂಡ್ ಬರ್ತೀನಿ, ಧೈರ್ಯವಾಗಿರು. ಇಲ್ಲ ರಾಣಿ, ಅವ್ರಿಗೆ ನಾನು ಮೋಸ ಮಾಡ್ಬಿಟ್ಟೆ. ಅವರು ನನಗೆ ಖಂಡಿತ ಸಹಾಯ ಮಾಡಲ್ಲ. ನೀನ್ ಹೋಗಿ ರವಿಗಾದ್ರೆ ಹೇಳ್ತೀಯಾ? ರವೀನ ಯಾರವರು? ನೀನವನ್ ನೋಡೇ ಇಲ್ಲ ಅಲ್ಲ. ಅಯ್ಯೋ, ಹಾಗಾದ್ರೆ ನನ್ ಗತಿ? ನೀನೇನು ಯೋಚನೆ ಮಾಡ್ಬೇಡ,
ನಿನ್ನ ಅಣ್ಣಂದ್ರಿಗೆ ಸ್ವಲ್ಪ ಕೋಪ ಅಷ್ಟೇ. ಆದ್ರೆ ತುಂಬಾ ಒಳ್ಳೆಯವರು. ನೀನ್ ಈ ಸ್ಥಿತಿಲಿ ಇದ್ದೆ ಅಂದ್ರೆ ಅವ್ರು ಬಂದೇ ಬರ್ತಾರೆ, ಸಹಾಯ ಮಾಡೇ ಮಾಡ್ತಾರೆ. ಒಂದು ಎರಡು ಮೂರು ಮೂವರ ಮನಸ್ಸು ಒಂದೇ, ಮೂವರ ಕನಸು ಒಂದೇ, ಮೂವರ ಗುರಿಯು ಒಂದೇ, ನಮಗೆ ನಾವೇ ಸರಿಸಾದಿ, ನಮಗಿಲ್ಲ ಯಾರು ಪೈಪೋಟಿ, ನಮಗಿಲ್ಲ ಯಾರು ಪೈಪೋಟಿ, ನಮಗೆ ನಾವೇ ಸರಿಸಾದಿ, ನಮಗಿಲ್ಲ ಯಾರು ಪೈಪೋಟಿ, ನಮಗಿಲ್ಲ ಯಾರು ಪೈಪೋಟಿ. ಅಪ್ಪರಿಸುವ ಹೆಬ್ಬುಲಿಯ ಕೊಪ್ಪನು ಕರಗಿಸುವ ಶೂರ, ಬಡಿಯುವ ಸಿಡಿಲನೆ ಕರದಲ್ಲಿ ತಡೆದು ನಿಲ್ಲಿಸುವ ಧೀರ, ಉಕ್ಕುವ ಕಡಲಿನ ಸೊಕ್ಕನ್ನು ಮುರಿದು ಅಡಗಿಸುವ ವೀರ, ನಮಗೆ ನಾವೇ ಸರಿಸಾದಿ, ನಮಗಿಲ್ಲ ಯಾರು ಪೈಪೋಟಿ, ನಮಗಿಲ್ಲ ಯಾರು ಪೈಪೋಟಿ. ಹೋದರೆ ಮಗನೇ ನಾನಲ್ಲ, ಅಮ್ಮನ ಆಸೆಯ ಪೂರೈಸದಿದೆ ಬದುಕುವುದೇ ಇಲ್ಲ, ಮೂವರ ಎದುರಿಸಿ ಗೆಲ್ಲುವ ವೈರಿ ಇನ್ನೂ ಹುಟ್ಟಿಲ್ಲ, ನಮಗೆ ನಾವೇ ಸರಿಸಾಗಿ, ನಮಗಿಲ್ಲ ಯಾರು ಪೈಪೋಟಿ, ನಮಗಿಲ್ಲ ಯಾರು ಪೈಪೋಟಿ, ನಮಗೆ ನಾವೇ ಸರಿಸಾಗಿ, ನಮಗಿಲ್ಲ ಯಾರು ಪೈಪೋಟಿ, ನಮಗಿಲ್ಲ ಯಾರು ಪೈಪೋಟಿ. ಮುಖ ಸ್ವಲ್ಪನು ಅನುಮಾನ ಇಲ್ಲ, ಈಗೇನ್ ಮಾಡೋದು ಅಮ್ಮ? ಏಯ್ ಹೋಗಿ ನೀರ್ ತಗೊಂಬರ. ಅಮ್ಮ ಅಮ್ಮ ಏನಾಯ್ತು, ಹುಷಾರಿಲ್ವೇ? ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ, ತುಂಬಾ ಬಿಸಿಲು, ತಲೆ ಸುತ್ತ ಬಂದಾಗಾಯ್ತಷ್ಟೇ. ಬನ್ನಿ ಅಮ್ಮ, ಮನೆಗೆ ಬಿಡ್ತೀವಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಇಲ್ಲಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನೀವು ಒಬ್ಬರೇ ಹೋಗೋದು ಸರಿಯಲ್ಲ, ಬನ್ನಿ ನಾವು ಡ್ರಾಪ್ ಮಾಡ್ತೀವಿ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ, ಕುಡ್ಕೊಂಡು ಹೋಗೋರಂತೆ, ಕೂತ್ಕೊಳ್ರಪ್ಪ. ಅಜಯ್,
ಅದೇ ತಾಯಿ ಅದೇ ಮಗು ಇವಳೇ ನಮ್ಮ ರಾಧನ್ ತಾಯಿ ಅಂದ್ರೆ ಪಕ್ಕದಲ್ಲಿರೋ ಫೋಟೋ ರುದ್ರಂದಿರಬೇಕು ಆಗ ರುದ್ರ ಈಗ ಸಂತೋಷ್ ರಾಧಾ ಆ ಸಂತೋಷ್ ಕೆಲ್ಸಕೊಂಡಿದಾಳ ಹೌದು ಇವರಿಬ್ಬರನ್ನ ತಪ್ಪಿಸ್ಕೊಂಡು ಹೋಗಿ ನಿನ್ನ ಹತ್ರ ಬರಬೇಕು ಅಂತ ಪ್ಲಾನ್ ಮಾಡಿದ್ಲು ಆದ್ರೆ ಆ ಬಾಬುರಾವ್ ಬಲೆಗೆ ಬಿದ್ದ ಬಾಬುರಾವ್ ಹೌದು ಅವನ ಇದೇ ಕೆಲಸ ಏನು ತಿಳಿದ ಹುಡುಗಿರನ್ನ ಉಪಾಯವ ಕರ್ಕೊಂಡು ಹೋಗಿ ಆ ಸಂತೋಷ್ ಕೈಬಿಡೋದು ಅವನ ಮಸಳೆ ಕೈಬಿಡತಾನೆ ಮಸಳೆನಾ ಅದ ಯಾವುದು ಆ ಸಂತೋಷ್ ಹತ್ರ ಇನ್ನೊಬ್ಬ ಇದ್ದಾನೆ ಕ್ರೋಕೊಡೈಲ್ ಅಂತ ಅವನ ಹುಡುಗಿ ರಾಸೆ ತೋರಿಸಿ ಸ್ಮಗ್ಲರ್ಸ್ನ ಕರ್ಕೊಂಡು ಬರ್ತಾನೆ ನಡಿರಿ ಹೋಗೋಣ ಆ ನಾಯಿಗಳನ್ನ ಕೊಂದು ನಮ್ಮ ರಾಧನ ಕರ್ಕೊಂಡು ಬರೋಣ ನಾಯಿಗಳಲ್ಲ ಗುಳ್ಳೆ ನರಿಗಳು ಆವೇಶದಲ್ಲಿ ದುಡುಕ ಬರ್ತರವಿ ನಿಧಾನವಾಗಿ ಕೆಲಸ ಸಲ್ಲಿಸಬೇಕು ಅದಕ್ಕೆಲ್ಲ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ನನಗೆ ಯಾಕೆ ತೊಂದರೆ ಕೊಡ್ತೀಯಾ ಅವರಿಬ್ಬರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವರಿಬ್ಬರು ನನ್ನ ಅಣ್ಣಂದ್ರನೂ ಅಲ್ಲ ನನಗೆ ಯಾರು ಇಲ್ಲ ಯಾರು ಇಲ್ಲ ಯಾಕೆ ರವಿ ಇಲ್ಲ ರವಿನಾ ಎಲ್ಲಿದ್ದಾನೆ ಯಾರು ಇಲ್ಲ ಅಂದೆ ನನ್ನ ಭಾಗಕ್ಕೆ ಅವನೊಬ್ಬನೇ ಇರೋದು ಅಂದ್ರೆ ಲವರ ಹೌದು ಎಲ್ಲಿ ಎಲ್ಲಿದ್ದಾನೆ ಅವನು ಇಲ್ಲ ಇಲ್ಲ ಇದ್ದಾನೆ ಹಾಗಾದ್ರೆ ನನ್ನನ್ನ ನನ್ನ ರವಿ ಹತ್ರ ಬಿಟ್ಬಿಡಿ ನಿಮಗೆ ಪುಣ್ಯ ಬರುತ್ತೆ ಬಿಟ್ಬಿಡಿ ಬಿಟ್ಬಿಡ್ತೀನಿ ಖಂಡಿತ ಬಿಟ್ಬಿಡ್ತೀನಿ ಅದಕ್ಕೆ ಮುಂಚೆ ನೀನ್ ನನಗೊಂದು ಸಹಾಯ ಮಾಡಬೇಕು ಏನು ಮಾಡಬೇಕು ನನ್ನ ರವಿಗೋಸ್ಕರ ಏನು ಮಾಡಕೋಸಿದ್ದ ಹೇಳಿ ಹೇಳಿ ನಾಳೆ ನನ್ನ ಫ್ರೆಂಡ್ ಬರ್ತಾನೆ ಅವನು ಭಾರಿ ಶ್ರೀಮಂತ ಅವನ ಮುಂದೆ ಹಾಡಬೇಕು ಕುಣಿಬೇಕು ಆಗಲ್ಲ ನನ್ನಿಂದ ಆಗಲ್ಲ ಸರಿ ನಿನ್ನ ರವಿ ಕಥೆನ ಮುಗಿಸ್ತೀನಿ ಬೇಡ ನನ್ನ ರವಿಗೆ ಏನು ಮಾಡಬೇಡಿ ನೀ ಹೇಳ್ದಾಗೆ ಕೇಳ್ತೀನಿ ನಾನು ಗುಡ್ ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ರುಸ್ತುಂಜಯ್ ನೀವು ನಮ್ಮ ಜಾಗಕ್ಕೆ ಬಂದಿದ್ದು ನಮಗೆಲ್ಲ ತುಂಬಾ ಸಂತೋಷ ಅಚ್ಚಾ ನಮ್ಮ ದುಃಖಿ ಬಹು ಖುಷಿ ಕೊಳ್ಳಿ ರುಸ್ತುಂಜಯ್ ಮಾಲ್ ನೋಡ್ಬೋದಲ್ಲ ಔ ಜರೂರ್ ಜರೂರ್ ವಂಡರ್ಫುಲ್ ರುಸ್ತುಂಜಯ್ ಮಿಸ್ಟರ್ ಸಂತೋಷ್ ಇದು ಬಹಳ ಅಪರೂಪದ ವಿಗ್ರಹಗಳು ನಮ್ದಕ್ಕೆ ರೇಟ್ ಕೊಟ್ಟು ನಮ್ಗೆ ದಿಲ್ ಖುಷ್ ಮಾಡಿದರೆ ನಿಮಗಿಂತ ತೌಸವ ಹಜಾರ್ ಹಜಾರ್ ವಿಗ್ರಹಗಳು ಸಪ್ಲೈ ಮಾಡ್ತೀವಿ ಅರೆ ರುಸ್ತುಂಜಿ ನಾವಿರೋದೇ ನಿಮ್ಮಂತ ಅವ್ರು ಖುಷಿ ಮಾಡೋದಿಕ್ಕೆ ಇದೆಲ್ಲ ಏನ್ ಮಹಾ ನಿಮಗೋಸ್ಕರ ದೊಡ್ಡ ರತ್ನಾನೆ ಒಳಗಡೆ ಸಿದ್ಧ ಮಾಡಿಟ್ಟಿದ್ದೀನಿ ರುಸ್ತುಂಜಿ ಇನ್ ಮುಂದೆ ನಮ್ಮ ನಿಮ್ಮ ಸ್ನೇಹ ಶಾಶ್ವತವಾಗಿರ್ಬೇಕು ಒಂದು ಹೆಣ್ಣು ಇಲ್ಲಿ ಒಂದೇ ಹೆಣ್ಣು ಏನ್ ಮಾಡ್ಲಿ ಈಗೇನ್ ಮಾಡ್ಲಿ ಒಂದು ಹೆಣ್ಣು ಇಲ್ಲಿ ಒಂದೇ
ಫೈನ್ ಫೈನ್ ಸಂತೋಷ್, ನಿಜವಾಗ್ಲೂ ರತ್ನನೇ. ಈ ರತ್ನ ನನಗೆ ಬೇಕು. ರತ್ನಂಜಯ್, ಈ ಹೆಣ್ಣು ನಿನಗೋಸ್ಕರನೇ ತಂದಿರೋದು. ತಗೋ ತಗೋ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ರತ್ನಂಜಯ್ಗೆ ಅವಮಾನ ಮಾಡ್ತೀವಿ. ರಾಧ, ರತ್ನಂಜಯ್ ನನ್ನ ಫ್ರೆಂಡು, ಅವನ ಮನಸ್ಸನ್ನ ನೀನು ಸಂತೋಷ ಪಡಿಸ್ಬೇಕು. ಆಗಲ್ಲ, ನೀನ್ ಹೇಳದ್ ಕೆಳಕ್ಕೆ ನನ್ನಿಂದ ಆಗಲ್ಲ. ನಾನು ಏನಂತ ತಿಳ್ಕೊಂಡೆ, ಕಂಡು ಕಂಡು ಅವ್ರ ಜೊತೆ ಎಲ್ಲ ಹೋಗೋಕೆ. ಶಟ್ ಅಪ್, ಸುಮ್ಮನೆ ಅವನ ಜೊತೆ ಹೋಗು. ರತ್ನಂಜಯ್ ಲೇ ಜಾವ್ ಲೇ ಜಾವ್. ರತ್ನಂಜಯ್ ಲೇ ಜಾವ್ ರತ್ನಂಜಯ್. ಮಾಸ್ಟರ್, ನಮ್ಮ ರುಸ್ತುಂ ಭಾರಿ ಸುಮ್. ಇವನ ನಮ್ ಬಲೆಯಲ್ಲಿ ಹಾಕೊಂಡ್ರೆ ಫಾರಿನ್ ನಲ್ಲಿ ದೊಡ್ಡ ಬಿಸ್ನೆಸ್ ಓಪನ್ ಮಾಡಬಹುದು. ಹೇಗಿದೆ ನನ್ನ ಆಕ್ಟಿಂಗ್? ನೋಡ್ಬೇಕಂತ ನೀನ್ ಓಡ್ ಬಂದೆ. ಇಲ್ಲಿರೋದ ಅಪಾಯ, ನಡಿ ಹೋಗೋಣ. ಅಪಾಯ? ಒಂದ್ ಹೆಣ್ಣಿಗೆ ಆರ್ ಕಣ್ ಕಾವಲಿರ್ಬೇಕಾದ್ರೆ ಎಲ್ಲಿದೆ ಅಪಾಯ? ಏನ ಇಲ್ಲಿಂದ ಸುಮ್ಮನೆ ಹೋಗದ? ಈ ಸಂತೋಷ್ಗೆ ಚಳ್ಳೆ ಹಣ್ಣು ತಿನ್ಸಿ ನೀರ್ ಕುಡಿಸಿ ಆಮೇಲೆ ಈ ಆಪಲ್ ನ ಕರ್ಕೊಂಡು ಹೋಗೋದು. ಆಸೆ ಪಟ್ಟ ನಾನು ಯಾರ ಪಾಲ ಆಗೋಯ್ತು. ಒಳ್ಳೆ ತರಡೆ ಕೈ ಸಿಕ್ಕಾಕ ಮುಟ್ಲಲ್ಲಪ್ಪ. ನಾನ್ ಬಿಡದಿಲ್ಲ. ನಮ್ಗಾತ ಅವಳ ಸಾಯಿ ಸಾಕು, ಅವಳ ಸಾಯಿ ಸಾಕು. ಹೊಡಿಬೇಡ, ನೀನ್ ಕಳ್ಳ ಬಗ್ಗೆ ಕುತ್ತಿಗೆ ಹಾಕೊಂಡ್ಬಿಡ್ತೀನಿ. ತುಂಬಲಕ್ಕಿಲ್ಲ, ಬಿಡೋದಿಲ್ಲ. ಅಯ್ಯೋ, ನನ್ ಬಿಡ್ಬಿಡಿ, ಕಾಪಾಡಿ. ಆ ರಾಕ್ಷಸ ನನ್ ಸಾಯಿಸ್ಬಿಡ್ತಾನೆ, ನನ್ ಕೊಂದ್ ಬಿಡ್ತಾನೆ. ಹೇಳ, ನನಗ್ ಅರ್ಥವಾಯ್ತು. ನನ್ನ ಮಾತು ಕೇಳಿದ್ರೆ ನಿಂಗೆ ಈ ಗತಿ ಬರ್ತಿತ್ತ? ಹಾಳಾಗ ನಿನ್ನಿಂದಾನೇ ನಾನು ಈ ಸ್ಥಿತಿ ಬಂದಿದ್ದು, ನೀನೇ ನನ್ನ ಹಾಳು ಮಾಡಿದ್ದು. ರುಸ್ತುಂಜಿ ಒದೆಯನ್ನ, ಇವನ್ನ ಆಮೇಲೆ ಒದೇತೀನಿ. ಈಗ ನನ್ ರೂಮಗ್ ಬರ್ತೀಯಾ? ನಾ ಬರಲ್ಲ. ಹೋಗ್ತಿಯಲ್ವೋ? ಹೋಗಲ್ಲ. ಏನ್ ಮಾಡ್ತೀಯ? ಹೋಗಲ್ಲ ಅಂದ್ರೆ ಕೊಂದು ಬಿಡ್ತೀನಿ. ಹೋಗ್ಲಿ ಬಿಡಿ ಮಿಸ್ಟರ್ ಸಂತೋಷ್, ಇವಳಿಗೆ ಯಾಕೋ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವಳ ಇಷ್ಟ ಇರ್ಬೇಕಾಗಿದೆ, ನನ್ನ ಇಷ್ಟಾನೇ ಮುಖ್ಯ. ಪರವಾಗಿಲ್ವ ಮಿಸ್ಟರ್ ಸಂತೋಷ್, ನೀವ್ ಈ ಬಿಸ್ನೆಸ್ ಅಲ್ಲಿ ಬಹಳ ಪಳಗಿರೋ ಅಸಾಮಿ ತರ ಕಾಣಿಸ್ತಿರಲ್ಲ. ಯಾವ ಬಿಸ್ನೆಸ್? ಅದೇ ಅದೇ ಜೋಡಿ ನಾ ಮಿಲಾನೇಕ ಶುದ್ಧ ಮಾಮ. ಅವರಿಬ್ರು ಮಾತ್ರ ಅಲ್ಲ, ಈ ರವಿನು ಇದಾನೆ. ನಿನ್ ರಾಣಿ ಮೂಲಕ ಈ ಕ್ರೊಕಡೆಲ್ನ ನಮ್ ಬಲೆಗೆ ಬೀಳಿಸ್ಕೊಂಡ್ವಿ. Thank you.
ಪಡಬೇಡ ಸಂತೋಷ್, ನೋಡು ನಿನ್ ಹೆಂಡತಿ. ಅಲ್ಲಲ್ಲ ಇಲ್ಲಿ ಇದನ್ನ ತಯಾರ್ಪ ಇದನ್ನ ಯಾರು ಕೊಟ್ರು? ನಿನ್ ಮಗಳನ್ನು ಯಾರು ಕತ್ಕೊಂಡು ಹೋದ್ರು? ಅವ್ರು ಕೊಟ್ರು. ಅಷ್ಟು ಸುಲಭವಾಗಿ ಹೇಳ್ತೀವ ಮರಿ? ನಿನಗೆ ನಿನ್ ಮಗಳು ಬೇಕು ಅಂತಂದ್ರೆ ನಾವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳಬೇಕು. ಈಗ ಹೇಳು, 15 ವರ್ಷದ ಹಿಂದೆ ರಾಜಮನ್ ಗಂಡನ್ ಕಂದಿದ್ ನೀನೇ ತಾನೆ? ಇಲ್ಲ ನಾನಲ್ಲ. ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಸುಳ್ಳ ನೀನ್ ಯಾಕೆ ಬಂದೆ ಇಲ್ಲಿಗೆ? ನನ್ನ ಗಂಡನ್ ನಿಜ ರೂಪ ತಿಳ್ಕೊಳ್ಳಕ್ಕೋಸ್ಕರ. ಏನ್ರಿ ನಿಮ್ ಕೈಲಿ ರಿವಾಲ್ವರ? ಮನೆಯಲ್ಲಿ ಸಾಧು ಆಗಿದ್ದವ್ರು ನೀವು ಇಲ್ಲಿ ರಾಕ್ಷಸರ ತರ ನಡ್ಕೋತಿದ್ದೀರಲ್ಲ, ಏನು ಅಂದ್ರೆ ಇದೆಲ್ಲ ಯಾರಿಗೋಸ್ಕರ? ಈ ಅನ್ಯಾಯ ಯಾರು ನೋಡಿದಕ್ಕೋಸ್ಕರ? ಸುಳ್ಳ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಹೋಗಿ ಇಲ್ಲಿಂದ. ಹೋಗೋದಿಲ್ಲ, ನನ್ನ ಮಗಳನ್ನ ನಾನು ನೋಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಎಲ್ಲಿದ್ದಾಳೆ ನಿನ್ ಮಗಳು? ತೋರಿಸ್ತೀವಿ. ಆದ್ರೆ ರಾಜಮ್ಮನ್ ಗಂಡನ್ ಕೊಂದವ್ರು ಯಾರು? ಅದನ್ ಕೇಳಕ್ ನೀನ್ ಯಾರು? ನನ್ ಮಕ್ಳು ಕಣು. ಯಾರು ನೀನ್? ನಾನ್ ಯಾರ? ರುದ್ರ, ಇಷ್ಟು ಬೇಗ ಮರ್ತು ಬಿಟ್ಟಿಯೇನು? ನಿನ್ನ ದೌರ್ಜನ್ಯದಿಂದ ಗಂಡನ್ನೇ ಕಳ್ಕೊಂಡಿದ್ದವಳು, ನಿನ್ನ ಅನ್ಯಾಯದಿಂದ ಹೆತ್ತು ಮಕ್ಕಳನ್ನೇ ದೂರ ಮಾಡ್ಕೊಂಡಿದ್ದವಳು. ಈಗ ಹೇಳು, ನಮ್ಮಪ್ಪ ನೀನೇ ತಾನೇ ಕೊಂದದ್ದು? ನಿಜ ಒಪ್ಕೊಂಡ್ರೆ ನಿನ್ ಮಗಳನ್ನ ನೋಡ್ತೀಯ? ಇಲ್ದ ಇದ್ರೆ ನಿಜ ಹೇಳ್ರಿ, ನಿಜ ಹೇಳ್ಬಿಡ್ರಿ. ನನ್ ಮಗಳನ್ನ ನೋಡ್ಬೇಕು, ಅವಳನ್ನ ನೋಡ್ಬೇಕು ಅಂತ ನಾನು ಇಲ್ಲಿವರೆಗೂ ಬದುಕಿರೋದು. ಹೇಳ್ಬಿಡ್ರಿ, ಹೇಳ್ಬಿಡಿ. ಇದ್ರೆ ಅಯೋಗ್ಯದ ಬಾಯಲ್ಲಿ ನಿಜ ಹೇಗ್ ಬರುತ್ತೆ? ರುದ್ರ, ಅಪರಾಧಿ ಯಾವತ್ತೂ ತಪ್ಪಿಸ್ಕೊಳಕ್ ಆಗಲ್ಲ. ನಿನ್ಗೋಸ್ಕರ ನನ್ ಮಗ ನನ್ನೇ ದೂರ ಮಾಡ್ದ, ಆದ್ರೆ ಹೆಕ್ಕಳಿನ ಸಂತ ಏನು ಅಂತ ನಿಮ್ಗೆ ಹೇಗ್ ಗೊತ್ತು? ನಿನ್ನೊಬ್ಬನಿಂದ ನಾವೆಲ್ಲರೂ ಅನುಭವಿಸ್ತಾರ ಸಂತ ಇವತ್ತೇ ಕಡೆ ಆಗ್ಲಿ, ನಿಜ ಒಪ್ಕೊಂಡ್ಬಿಡು. ಹೇಳ್ರಿ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಹೇಳ್ರಿ, ನಿಜ ಹೇಳ್ರಿ. ನಾನೇ ರಾಜಮ್ಮನ್ ಗಂಡನ್ ಕೊಂದಿದ್ದೆ. ಎಲ್ಲಿದ್ದಾಳೆ ನನ್ನ ಮಗಳು? ಇವಳೇ ನಿನ್ನ ಮಗಳು ರಾಧಾ. ರಾಧಾ ನನ್ನ ಮಗಳ? ರತ್ನ ಅಮ್ಮ, ಅಮ್ಮ ರತ್ನ, ಜೀವನದಲ್ಲಿ ಒಂದ್ಸಾರಿ ಎಡುವುದ್ರೆ ಅದರ ಅಂತ್ಯ ಏನಾಗುತ್ತೆ ಅಂತ ನನಗೀಗ ಅರ್ಥವಾಯ್ತು. ನನ್ನ ಮಗುಗೆ ಯಾವ ತಂದೆನೂ ಮಾಡಬಾರ್ದು ಅನ್ಯಾಯನ ನಾನು ಮಾಡ್ಬಿಟ್ಟು. ರತ್ನ, ನನ್ನ ಕ್ಷಮಿಸು ಅಂತ ನಿನ್ನ ಹತ್ರ ಕೇಳ್ಕೊಳ್ಳೋ ಯೋಗ್ಯತೆಯನ್ನು ನಾನು ಕಳ್ಕೊಂಡ್ಬಿಟ್ಟನಲ್ಲಮ್ಮ. ಒಂದ್ ವೇಳೆ ನಿನ್ನ ಮಗಳು ನಿನ್ನ ಕ್ಷಮಿಸಬಹುದು, ಆದ್ರೆ ಕಾನೂನು ಕ್ಷಮ ಸಾಧ್ಯ ಇಲ್ಲ. ಕಮಾನ್ ಆರೆಸ್ಟ್ ಹಿಮ್. ಹ್ಮ್,
ಅಮ್ಮ ನಿಮ್ ಗಂಡನ ಮೇಲೆ ಸೇಡಿಗೋಸ್ಕರ ನೀವು ಹೆತ್ತ ಮಗನ ಎತ್ಕೊಂಡು ಹೋಗಿ ನಾನು ದೊಡ್ಡ ತಪ್ಪು ಮಾಡಿದೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಕ್ಷಮಿಸ್ತೆ ಅಂತ ಒಂದ್ಸಾರಿ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ನೀವು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ ಇವಳನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಮಗೆ ನಾವೇ ಸರಿಸಾಗಿ ನಮಗಿಲ್ಲ ಯಾರು ಪೈಪೋಟಿ ನಮಗಿಲ್ಲ ಯಾರು ಪೈಪೋಟಿ ನಮಗೆ ನಾವೇ ಸರಿಸಾಗಿ ನಮಗಿಲ್ಲ ಯಾರು ಪೈಪೋಟಿ ನಮಗಿಲ್ಲ ಯಾರು ಪೈಪೋಟಿ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ